ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಅಷ್ಟೊ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರಿವರ್ತನೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡೋ ವಿಶೇಷವಾಗಿ ಸ್ವಲ್ಪ ವಾಸ್ತು ಬಗ್ಗೆ ಮಾತಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತೇನೆ ಸೊ ವಾಸ್ತು ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅದು ಈ ಸಬ್ಜೆಕ್ಟನ್ನು ಬಹಳಷ್ಟು ಬಾರಿ ಒಂದು ಹನ್ನೊಂದು ವರ್ಷಗಳಲ್ಲಿ ಬಹಳಷ್ಟು ಬಾರಿ ರಿಪೀಟ್ ರಿಪೀಟ್ ಆಗಿ ನಾನು ನಿಮಗೆ ತೋರಿಸಿಕೊಟ್ಟಿದ್ದೇನೆ ಇನ್ನು ಹೊಸ ವ್ಯೂವರ್ಸ್ ಇದ್ದರೆ ಅವರಿಗೆ ಬೇಕಾಗಿದ್ದನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅದಕ್ಕಿಂತಲೂ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರಾಧ್ಯ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮನೆಗಳಿಂದ ಬಂದಿರುವಂಥದ್ದು ಆಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರೋದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ಸೊ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡೋ ವಿಶೇಷವಾಗಿ ವಾಸ್ತು ಬಗ್ಗೆ ನಾನು ಮಾತಾಡಬೇಕು ಯಾಕಂದರೆ ಯಾವತ್ತಿದ್ರೂ ಕೂಡ ವಾಸ್ತು ಅಂತ ಹೇಗಿರ್ತದೆ ಅಂದರೆ ನಮ್ಮ ಮನೆಯಲ್ಲಿ ಇರತಕ್ಕಂತಹ ಎನರ್ಜಿ ಅಥವಾ ಶಕ್ತಿ ಅದನ್ನೇ ಹಿಡ್ಕೊಂಡು ನಾವು ಹೊರಗೆ ಹೋಗುವಂಥದ್ದು ಅಲ್ಲಿಂದಲೇ ಯಾತೋ ಒಳ್ಳೆ ರಿಸಲ್ಟ್ ಯಾತೋ ಕೆಟ್ಟ ರಿಸಲ್ಟ್ ಬರುವಂಥದ್ದು ಅಲ್ವಾ ಇವತ್ತು ಏನೆಲ್ಲ ಆರೋಗ್ಯದ ಸಮಸ್ಯೆ ಆಗ್ತಾ ಉಂಟು ಹಣಕಾಸಿನ ಸಮಸ್ಯೆ ಆಗ್ತಾ ಉಂಟು ಮನಸ್ತಾಪ ಆಗ್ತಾ ಉಂಟು ಭೂಮಿ ವಿಚಾರ ಸಮಸ್ಯೆ ಆಗ್ತಾ ಉಂಟು ಮನೆ ಕಟ್ಟಲಿಕ್ಕೆ ಬಿಡ್ತಾಯಿಲ್ಲ ಅದು ಸಮಥಿಂಗ್ ಏನೋ ಒಂದು ಪ್ರಾಬ್ಲಮ್ ಯಾವಾಗಲೂ ಕಾಡ್ದೆ ಅದಕ್ಕೆ ನಿಮ್ಮ ಮನೆಯೇ ಬಹಳ ಮುಖ್ಯವಾದ ಕಾರಣ ಕಾರಣವಾಗಿರ್ತದೆ ಇದು ನಾವು ಇಷ್ಟವರೆಗೆ ಸ್ಟಡಿ ಮಾಡಿದ ಪ್ರಕಾರ ಇದರ ಬಗ್ಗೆ ಖಂಡಿತ ಮಾತಾಡ್ದೇನೆ ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ ಈ ದಿನ ಹುಟ್ಟಿದಂಥವರಲ್ಲೋ ಈ ದಿನ ಬುಧವಾರ ಬುಧವಾರ ಹುಟ್ಟಿದಂಥವರ ಒಂದು ಲೈಫ್ ಅಂದರೆ ಒಂದು ವರ್ಷಗಳ ಕಾಲ ಅವ್ರು ಏನು ಮಾಡ್ತಾರೆ ಯಾವ ರೀತಿ ಲೈಫ್ ಇರುತ್ತೆ ಅದರ ಬಗ್ಗೆ ತಿಳಿಸ್ಕೊಳಕ್ಕೆ ಪ್ರಯತ್ನ ಮಾಡ್ತೇನೆ ಭಾಳ ಇಂಟ್ರೆ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ನಾವು ಏನು ಮಾಡೋಣ ಕ್ಯಾಲ್ಕುಲೇಷನ್ ಮಾಡೋಣ ಹತ್ತೊಂಬತ್ತು ಆನಂತರ ತಿಂಗಳು ಬಂದು ಹತ್ತು ಆನಂತರ ಎರಡು ಸಾವಿರದ ಇಪ್ಪತ್ತೆರಡು ಟೂ ತೌಸಂಡ್ ಟ್ವೆಂಟಿ ಟು ಟೋಟಲ್ ಮಾಡಿದಾಗ ಸಿಕ್ಸ್ ಬರುತ್ತೆ ಸಿಕ್ಸ್ ಇಲ್ಲಿ ಹಾಕಿ ಹಾಕಿಬಿಡೋಣ ಈಗ ಏನಾಯ್ತು ಇಲ್ಲಿ ಸಿಕ್ಸ್ ಬಂತು ಇಲ್ಲಿ ಟೂ ಬಂತು ನಂಬರ್ ಏಯ್ಟ್ ಬಂದುಬಿಡ್ತು ಓಕೆನಾ ಎಷ್ಟು ಬಂತು ಟೋಟಲ್ ಮಾಡಿದಾಗ ನಂಬರ್ ಏಯ್ಟ್ ಬಂತು ಶನಿಯ ನಂಬರ್ ಬಂದುಬಿಡ್ತೀವಿ ಓಕೆ ಶನಿಯ ನಂಬರ್ ಹಾಗಾದರೆ ಈ ಶನಿಯ ನಂಬರ್ ಹೇಗಪ್ಪ ಕೆಲಸ ಮಾಡಿದೆ ಈಗ ನಿಮಗೆ ಹೇಳ್ತೇನೆ ನಿಮಗೆ ಹತ್ತೊಂಬತ್ತನೇ ತಾರೀಕು ಯಾರೆಲ್ಲ ಈ ದಿನ ಹತ್ತೊಂಬತ್ತನೇ ತಾರೀಕು ಜನನಾಗಿದ್ದಾರೆ ಅವ್ರಿಗೆಲ್ಲ ಹೋದ ಅಕ್ಟೋಬರ್ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ನಿಂದ ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ನವರೆಗೆ ಬಹಳಷ್ಟು ರೀತಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸಿರ್ತೀರ ಕೆಲವರಿಗೆಲ್ಲ ನೂರು ರೂಪಾಯಿ ಹೋ ಕಿಸೆಯಲ್ಲಿರಲ್ಲ ಅಂಥ ಪರಿಸ್ಥಿತಿಯನ್ನು ಇವರೆಲ್ಲ ಎದುರಿಸಿರ್ತಾರೆ ಬಹಳಷ್ಟು ಅಪಮಾನಗಳನ್ನು ಎದುರಿಸ್ತಿರ್ತಾರೆ ಎದುರಿಸಿರ್ತಾರೆ ಹಣಕಾಸಿನ ವಿಚಾರದಲ್ಲಿ ವಿಶೇಷ ರೀತಿಯಲ್ಲಿ ತೊಂದರೆಗಳನ್ನು ಅನುಭವಿಸಿ ಇಷ್ಟವರೆಗೊಂದು ಇವರು ರೈಟಾ ಇವರಿಗೆ ನೋಡಿ ಇವರಿಗೆ ಒಂದು ಒಳ್ಳೆ ಪೀರಿಯಡ್ ಇತ್ತು ಯಾವ ಗೊತ್ತಾ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತು ಅಕ್ಟೋಬರ್ನಿಂದ ಎರಡು ಸಾವಿರದ ಇಪ್ಪತ್ತ ಒಂದು ಅಕ್ಟೋಬರ್ನವರೆಗೆ ಒಂದು ಒಳ್ಳೆ ಪೀರಿಯಡ್ ಇತ್ತು ಅವ್ರಿಗೆ ಆಗ ಕೆಲವರಿಗೆಲ್ಲ ಮದುವೆ ಆಗದವ್ರಿಗೆ ಮದುವೆ ಆಗಿರ್ಬೋದು ಮಕ್ಕಳಾಗದವರಿಗೆ ಮಕ್ಕಳಾಗಿರ್ಬೋದು ಇನ್ನು ಕೆಲವರಿಗೆ ಮನೆ ಆಗಿರ್ಬೋದು ಜಾಗ ತಗೊಂಡಿರ್ಬೋದು ವಾಹನ ಎಲ್ಲ ಮಾಡಿಕೊಂಡಿರ್ತಾರೆ ಬಟ್ ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ನಿಂದ ಎರಡು ಸಾವಿರದ ಎರಡು ಅಕ್ಟೋಬರ್ನವರಿಗೆ ಬಹಳಷ್ಟು ತೊಂದರೆಗಳನ್ನು ಬಹಳಷ್ಟು ಸಮಸ್ಯೆಗಳನ್ನು ಆಲ್ರೆಡಿ ಅನುಭವಿಸ್ಕೊಂಡು ಬಂದಾಯಿತು ಬಟ್ ಇನ್ನೇನಾಗುತ್ತೆ ಈಗ ಒಂದು ವರ್ಷಗಳ ಕಾಲ ಅಂದರೆ ಬರುವ ಅಕ್ಟೋಬರ್ನವರಿಗೆ ಎರಡು ಸಾವಿರದ ಇಪ್ಪತ್ತ ಮೂರು ಅಕ್ಟೋಬರ್ನವರಿಗೆ ಇವತ್ತು ಜನನಾದವರು ಹತ್ತೊಂಬತ್ತನೇ ತಾರೀಕು ಜನನಾದವರಿಗೆ ಅಲ್ಲಿ ಏನಾಗುತ್ತೆ ಒಂದು ಒಳ್ಳೆಯ ಪೀರಿಯಡ್ ಬಂದಿರ್ತದೆ ಪರವಾಗಿಲ್ಲ ಕೆಲವೆಲ್ಲ ಸಮಸ್ಯೆಗಳನ್ನು ದೂರ ಇವರಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಅಥವಾ ಕೆಲಸದಲ್ಲಿ ಬರತಕ್ಕಂಥ ತೊಂದರೆಗಳಿರ್ಬೋದು ಅಥವಾ ಇಷ್ಟೋರಿಗೆ ಸಾಲ ಸೋಲದ ಸಮಸ್ಯೆ ಬಂತವರಿಗೆ ಹಣಕಾಸಿನ ಸಮಸ್ಯೆ ಬಂತವರಿಗೆ ಈ ಪರಿಸ್ಥಿತಿ ಇರ್ಬೋದು ಅದೆಲ್ಲವೂ ಕೂಡ ಈಗ ನಿವಾರಣೆ ಆಗುವಂತಹ ಒಂದು ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿರ್ತದೆ ಅದರಲ್ಲೂ ಕೂಡ ಹೊಸ ಕೆಲಸವನ್ನು ಹುಡುಕುದು ಹೊಸತೇನಾದರೂ ಆರಂಭ ಮಾಡೋದು ಕೆಲವರೆಲ್ಲ ಬಿಸ್ನೆಸ್ ಮಾಡುವಂಥದ್ದು ಕೆಲವರು ಟ್ರಾವೆಲಿಂಗ್ ಮಾಡುವಂಥದ್ದು ಕೆಲಸದಲ್ಲಿ ಪ್ರಮೋಷನ್ಗೆ ಪ್ರಯತ್ನ ಮಾಡುವಂಥದ್ದು ಹೊಸ ಕೆಲಸಕ್ಕೆ ಪ್ರಯತ್ನ ಮಾಡುವಂಥದ್ದು ಇದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಈ ಮೂಮೆಂಟ್ ಅಲ್ಲಿ ಅಂದರೆ ಈ ಒಂದು ಅಕ್ಟೋಬರ್ನಿಂದ ಬರುವ ಅಕ್ಟೋಬರ್ನವರಿಗೆ ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ ಮೂರು ಅಕ್ಟೋಬರ್ ಅಂದ್ರೆ ಅದರ ಅರ್ಥ ಏನು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಅದೇನು ಅನುಭವಿಸಿದರ ಎರಡ್ ಸಾವಿರದ ಇಪ್ಪತ್ತ ಮೂರಲ್ಲಿ ಮೇ ಬಿ ಒಂದು ಒಳ್ಳೆ ಲೈಫ್ ನಿಮ್ಮ ಪಾಲಿಗೆ ಬರುತ್ತೆ ಒಂದು ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಜೀವನವನ್ನು ನೀವು ಅನುಭವಿಸ್ತೀರಾ ತುಂಬಾ ಒಳ್ಳೆಯನ್ನು ಎಂಜಾಯ್ ಮಾಡುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಒಂದು ದಾರಿ ಕಂಡು ಬರ್ತದೆ ದಾರಿ ಯಾವುದರಲ್ಲಿ ಕಂಡು ಬರುತ್ತೆ ಕಾರ್ಯಕ್ಷೇತ್ರದ ವಿಚಾರದಲ್ಲಿ ದಾರಿ ಕಂಡು ಬರುತ್ತೆ ಬಿಸ್ನೆಸ್ನ ವಿಚಾರದಲ್ಲಿ ದಾರಿ ಕಂಡು ಬರ್ತದೆ ನಿಮ್ಮ ಕರ್ಮದಲ್ಲಿ ಒಂದು ದಾರಿ ಕಂಡು ಬರ್ತದೆ ಅದನ್ನು ಇಟ್ಟುಕೊಂಡು ನೀವು ಬಹಳ ಚೆನ್ನಾಗಿ ಅದನ್ನು ಯೂಸ್ ಮಾಡಿಕೊಂಡಾಗ ಉಪಯೋಗ ಮಾಡಿಕೊಂಡಾಗ ಡೆಫಿನೆಟ್ ಆಗಿ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಸೊ ಯಾರು ಬೇಕಾದ್ರೂ ಪ್ರಯತ್ನ ಮಾಡಬಹುದು ಅಂತ ಹೇಳ್ತೇನೆ ಮೊದಲೇ ಹತ್ತೊಂಬತ್ತನೇ ತಾರೀಕು ಹತ್ತೊಂಬತ್ತನೇ ನಿಮಗೆ ಗೊತ್ತಿರಬೇಕು ಏನಾಗುತ್ತೆ ಅವ್ರಿಗೆ ತುಂಬಾ ಸ್ವಲ್ಪ ಕರೇಜ್ ಜಾಸ್ತಿ ಆನಂತರ ಸ್ವಲ್ಪ ಡಾಮಿನೇಟ್ ಪವರ್ ಜಾಸ್ತಿ ಡಾಮಿನೇಟ್ ಮಾಡ್ತಾ ಇರ್ತಾರೆ ಸ್ವಲ್ಪ ಕೋಪ ಜಾಸ್ತಿ ಯಾರು ಮಾತನ್ನು ಕೇಳೋದಿಲ್ಲ ಇದೆಲ್ಲ ಮಾಮೂಲಿಯಾಗಿ ಇರುತ್ತೆ ಅದು ಓಕೆ ನೋ ಪ್ರಾಬ್ಲಮ್ ಅದರಲ್ಲಿನ ಸಮಸ್ಯೆ ಅಂತೂ ಖಂಡಿತ ಅಲ್ಲ ಬಟ್ ನ್ಯೂಮರಾಲಜಿ ಪ್ರಕಾರ ನಾನು ನೋಡಿದಾಗ ಬರುವ ಅಕ್ಟೋಬರ್ನವರೆಗೆ ಒಂದು ಒಳ್ಳೆ ಪೀರಿಯಡನ್ನು ಇವ್ರು ಅನುಭವಿಸುವಂಥ ಯೋಗ ಭಾಗ್ಯ ಇವ್ರ ಪಾಲಿಗಂತೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಅದ್ರ ಜೊತೆಗೆ ಸ್ವಲ್ಪ ಆಕರ್ಷಣೆಗಳಾಗೋದು ಅಲ್ವಾ ಸ್ವಲ್ಪ ಮದುವೆ ಜೀವನ ಆಕರ್ಷಣೆಗಳಾಗುವುದು ಅಥವಾ ಬೇರೆಯವರ ಎಂಟ್ರಿ ಮಾಡೋದು ಇದೆಲ್ಲ ಇದ್ದೇ ಇರ್ತದೆ ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದರೆ ತುಂಬ ಚೆನ್ನಾಗಿದು ವರ್ಕ್ ಆಗಲಿ ಸ್ಟಾರ್ಟ್ ಆಗುತ್ತೆ ನಿಮಗೆ ಯಾರಿಗೆಲ್ಲ ತಿರುಪತಿಗೆ ಹೋಗಬೇಕು ತಿರುಪತಿಗೆ ಹೋಗಿ ಬನ್ನಿ ನೀ ಬಹಳ ಒಳ್ಳೆ ರಿಸಲ್ಟನ್ನು ಅನುಭವಿಸ್ತೀರಾ ಆನಂತರ ಯಾರೆಲ್ಲ ವಿಷ್ಣು ಸಹಸ್ರನಾಮದ ಪಠನೆ ಮಾಡಬೇಕು ವಿಷ್ಣು ಸಹಸ್ರನಾಮದ ಪಠನೆಯನ್ನು ಮಾಡಿ ಅಂತ ಹೇಳ್ತೇನೆ ಇದು ಕೂಡ ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಆಗುತ್ತೆ ಈಗ ಗೊತ್ತಾಯಿತು ನಿಮಗೆ ಈ ದಿನ ಅಂದರೆ ಬುಧವಾರ ದಿನ ಅಂದರೆ ಈ ದಿನ ಹತ್ತೊಂಬತ್ತನೇ ತಾರೀಕು ಜನಿಸಿದವರಿಗೆ ಯಾವ ರೀತಿ ಅದರ ರಿಸಲ್ಟ್ ಬರುತ್ತೆ ಒಂದು ವರ್ಷದೊಳಗೆ ಅದನ್ನು ಹೇಳಿಕೊಟ್ಟಿದ್ದೇನಪ್ಪ ಸ್ವಲ್ಪ ಫಾಲೋ ಮಾಡಿ ಚೆನ್ನಾಗಿರ್ತೀರಾ ಎಂಜಾಯ್ ಮಾಡ್ತೀರಾ ಲೈಫ್ ಚೆನ್ನಾಗಿದೆ ಓಕೆನಾ ರೈಟ್ ಬಂದ್ ನೆಕ್ಸ್ಟ್ ಬಂದ್ಬೇಡ ನಮ್ಮ ವಾಸ್ತು ಬಗ್ಗೆ ಓಕೆ ನೋಡಿ ಇಲ್ಲೇನಾಗುತ್ತೆ ಈ ನ್ಯೂ ಇರ್ಬೋದು ಅದೊಂದು ಒಂಥರ ಕ್ಯಾಲ್ಕುಲೇಷನ್ ಅದು ಈ ಕ್ಯಾಲ್ಕುಲೇಷನ್ ಕೂಡ ನಿಮಗೆ ಬಹಳಷ್ಟು ಬಾರಿ ಟಿ ವಿಯಲ್ಲಿ ಹೇಳಿಕೊಟ್ಟಿದ್ದೇನೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ನಂಬರ್ ಒನ್ ಬಂದರೆ ಏನಾಗುತ್ತೆ ಟೂ ಬಂದರೆ ಏನಾಗುತ್ತೆ ಇರ್ತದೆ ಅದು ಹಂಡ್ರೆಡ್ ಪರ್ಸೆಂಟ್ ಹಾಗೆಯೇ ಆ ಇಯರ್ ಹೋಗ್ತಾನೆ ಇರ್ತದೆ ಅದು ಆಚೆ ಈಚೆ ಆಗೋದಿಲ್ಲ ರೈಟಾ ಸೊ ಇದೊಂದು ಕ್ಯಾಲ್ಕುಲೇಷನ್ ಅಂತ ಈ ಕ್ಯಾಲ್ಕುಲೇಷನ್ ಸಾಧಾರಣ ಮಟ್ಟಿಗೆ ನಾನು ಒಂದು ಟ್ವೆಂಟಿ ಇಯರ್ಸಿಂದ ಇಪ್ಪತ್ತು ವರ್ಷದಿಂದ ಕ್ಯಾಲ್ಕುಲೇಷನನ್ನು ಮಾಡ್ತಾ ಬರ್ತಾ ಇದ್ದೀನಿ ನನಗೆ ಎಲ್ಲಿ ಕೂಡ ಅದರಲ್ಲಿ ಚ್ಯುತಿ ಅಂತ ಬಂದಿಲ್ಲ ಯಾವುದೇ ಕಾರಣ ಕೂಡ ಅಕ್ಯೂರೇಟಾಗಿ ಅದು ಕೆಲಸಂದು ಮಾಡಿಯೇ ಮಾಡ್ತಾರೆ ರೈತ ನಾನು ಓಕೆ ನಾನು ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಈಗೇನು ಮಾಡೋದು ಸ್ವಲ್ಪ ವಾಸ್ತು ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡೋಣ ಇಲ್ಲಿ ನಾನೇನು ದಿಕ್ಕುಗಳನ್ನು ಬರೆದಿದ್ದೇನೆ ಇದು ಮಹಾವಾಸ್ತುವಿಗೆ ಸಂಬಂಧಪಟ್ಟದ್ದು ಮಹಾವಾಸ್ತು ನಿಮಗೆ ಗೊತ್ತಿರ್ಬೋದು ತುಂಬ ಜನ ಮಹಾವಸ್ತುವನ್ನು ಯೂಟ್ಯೂಬಲ್ಲೆಲ್ಲ ಹೋಗಿ ನೋಡ್ಕೊಳ್ತಾ ಇರ್ತಾರೆ ಡೆಲ್ಲಿಯಲ್ಲಿ ನಮ್ಮ ಗುರುಗಳಿರ್ತಾರೆ ಕೆ ಬಿ ಸರ್ ಅಂತ ಕುಶ್ದೀಪ್ ಸಿಂಗ್ ಬಂದು ಸಲ ಅವರು ನಾನು ಎರಡು ಸಾವಿರದ ಹದಿಮೂರರಲ್ಲಿ ಕಲ್ತಿರುವಂಥದ್ದು ಆನಂತರ ಮಹಾವಾಸ್ತು ಎರಡು ಸಾವಿರದ ಹದಿಮೂರರಲ್ಲಿ ಮಹಾವಾಸ್ತು ಅಡ್ವಾನ್ಸನ್ನು ನಾನು ಎರಡು ಸಾವಿರದ ಹದಿನೈದರಲ್ಲಿ ಕಲಿತಿರುವಂಥದ್ದು ಅದನ್ನೇ ಆಗಿ ಬಳಸ್ಕೊಂಡಿರುವಂಥದ್ದು ವಿಶೇಷವಾಗಿ ಇಷ್ಟರವರೆಗೆ ಕೂಡ ಸಾಧಾರಣ ಮಟ್ಟಿಗೆ ಒಂಬೈನೂರ ತೊಂಬತ್ತು ಮನೆ ಅಲ್ವಾ ಇನ್ನೊಂದು ಹತ್ತು ಮನೆ ಆದರೆ ಒಂದು ಸಾವಿರ ಆಗುತ್ತೆ ಅಷ್ಟು ಮನೆಗಳಿಗೆ ನಾವು ವಾಸ್ತುವನ್ನು ಮಹಾವಾಸ್ತು ಪ್ರಕಾರ ಪ್ರಿಪೇರ್ ಮಾಡಿರುವಂಥದ್ದು ಬಹಳ ಒಳ್ಳೆ ರಿಸಲ್ಟನ್ನು ಇಷ್ಟವರೆ ಕೂಡ ಪಡ್ಕೊಂಡಿರುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತಾರೆ ರೈಟ್ ತಾನೆ ಯಾರೆಲ್ಲ ಕಾಂಟ್ಯಾಕ್ಟಲ್ಲಿದ್ದಾರೆ ಅವರೆಲ್ಲ ಒಳ್ಳೆ ರಿಸಲ್ಟನ್ನು ಪಡ್ಕೊಂಡಿರ್ತಾರೆ ಎಲ್ಲ ಕೆಲವರೆಲ್ಲ ಮಾಡಿರ್ತಾರೆ ಮತ್ತು ಆಡಲ್ಲ ಮತ್ತು ನಮ್ಮ ಸಂಪರ್ಕದಲ್ಲಿ ಬರಲ್ಲ ಅಂದಾಗ ಗೊತ್ತಿಲ್ಲ ಅವ್ರು ಏನು ಮಾಡಿರ್ತಾರೆ ಅಂತ ರೈಟ್ ತಾನೆ ಓ ಇದು ವಿಚಾರ ಓಕೆ ಅದೇ ರೀತಿ ದಕ್ಷಿಣ ಕನ್ನಡದಲ್ಲಿ ಇದ್ದಾನೆ ಕಲ್ತವರು ಬಹಳಷ್ಟು ಕಡಿಮೆ ಒಂದು ನಾನು ಇರ್ತೇನೆ ಮತ್ತೊಬ್ಬರು ಕುಂದಾಪುರದಲ್ಲಿ ಇರ್ತಾರೆ ಮತ್ತೊಬ್ರು ಮೇ ಬಿ ಮಂಗಳೂರಲ್ಲಿರ್ತಾರೆ ಇನ್ನು ಯಾರಂತ ನಮಗೆ ಗೊತ್ತಿರೋದಿಲ್ಲ ಈ ಪರಿಸ್ಥಿತಿ ಮುಂಚೆ ಎಲ್ಲ ಕಲಿಯುವಾಗ ಏನಾಗ್ತಿತ್ತು ಅಲ್ಲಿಂದ ಕಾಲ್ ಬರ್ತಾಯಿತ್ತು ನಿಮ್ಮವರು ಬಂದಿದ್ದಾರೆ ಕಲೀಲಿಕ್ಕೆ ಅಂತ ಈಗ ಅದು ಬರೋದಿಲ್ಲ ಅಂದರೆ ನಮಗಂತೂ ಗೊತ್ತಿಲ್ಲ ಬಟ್ ಒಂದು ಮೂರರಿಂದ ನಾಲ್ಕು ಜನ ಮಾತ್ರ ದಕ್ಷಿಣ ಕನ್ನಡದಲ್ಲಿರುವಂಥದ್ದು ಮಹಾವಾಸ್ತು ಕಲ್ತವರು ಅದು ಕೂಡ ವಿಶೇಷ ರೀತಿಯಲ್ಲಿ ಅಥೆಂಟಿಗಾಗಿ ಕಲ್ತವರು ಅವರ ಬಳಿಯೇ ಹೋಗಿ ಕಲ್ತವ್ರು ಬಾಕಿಯೆಲ್ಲ ಯೂಟ್ಯೂಬ್ ನೋಡಿ ಕಲ್ತವರು ಕಾಪಿ ಮಾಡಿದವರು ಅದರೆಲ್ಲ ಬಹಳಷ್ಟು ಮಂದಿ ಇದ್ದಾರೆ ಅದು ವಿಷಯ ಬೇರೆ ರೈಟ್ ತಾನೆ ಅದು ಎಲ್ಲರೂ ಕೂಡ ಇರ್ಬೋದು ಆ ಲೆಕ್ಕದಲ್ಲಿ ನೋಡಲಿಕ್ಕೆ ಹೋದರೆ ವಾಸ್ತು ಕಲ್ತವರೆಲ್ಲ ಅದನ್ನು ಮಾಡಿರ್ಬೋದು ಬಟ್ ಯಾರೆಲ್ಲ ಅಥೆಂಟಿಗಾಗಿ ಕಲ್ತಿರ್ತಾರೆ ಮೂರರಿಂದ ನಾಲ್ಕು ಮಂದಿ ಮಾತ್ರ ಇರುವಂಥದ್ದು ಇಡೀ ದಕ್ಷಿಣ ಕನ್ನಡದಲ್ಲಿ ಸೊ ಅರ್ಥ ಮಾಡ್ಕೊಳ್ಳಿ ಅವರಿಂದಲೇ ನೀವು ಮಹಾವಾಸ್ತು ವಸ್ತುವನ್ನು ಪ್ರಿಪೇರ್ ಮಾಡಿಸ್ಕೊಂಡಾಗ ಒಂದು ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಮತ್ತು ಎಲ್ಲರಿಂದ ಕೂಡ ಸಾಧ್ಯತೆ ಉಂಟು ಯಾಕಂದರೆ ಅದರಲ್ಲಿ ಒಡಿಯುವಂಥದ್ದು ಬಡಿಯುವಂಥದ್ದು ಏನು ಕೂಡ ಇರುವುದಿಲ್ಲ ಬರೀ ಕಲರ್ ಚೇಂಜಸ್ ಇರ್ತದೆ ಕೆಲವು ಎನರ್ಜಿಯನ್ನು ಬ್ಯಾಲೆನ್ಸ್ ಮಾಡಲಿಕ್ಕಿರ್ತದೆ ಕೆಲವು ವಸ್ತುಗಳನ್ನು ತೆಗಿಲಿಕ್ಕಿರ್ತದೆ ಕೆಲ ವಸ್ತುಗಳನ್ನು ಇಟ್ಟುಕೊಳ್ಳಲಿಕ್ಕೆ ಇರ್ತದೆ ಅಷ್ಟೇ ಇರುವುದೇ ಬಾ ಬೇರೇನು ಕೂಡ ಇರುವುದಿಲ್ಲ ಬಟ್ ಅವರ ಫೀಸ್ ಇರ್ತದೆ ಫೀಸನ್ನು ಕೊಡಬೇಕಾಗುತ್ತೆ ಯಾಕಂದರೆ ಟೆಕ್ನಿಕ್ ಏನಿರ್ತದೆ ಅಂದರೆ ಅದನ್ನು ನಿಮ್ಮ ಸಮಸ್ಯೆ ಎಲ್ಲಿಂದ ಬರ್ತಾ ಉಂಟು ಅದನ್ನು ಹುಡುಕಲಿಕ್ಕೆ ಬೇಕಾಗಿ ಟೆಕ್ನಿಕ್ಸನ್ನು ಯೂಸ್ ಮಾಡಬೇಕಾಗುತ್ತೆ ಸೊ ಈ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಗೊತ್ತಾಯ್ತು ಈಗ ನೋಡೋಣ ಏನಾಗುತ್ತೆ ವಿಶೇಷವಾಗಿ ಹೇಳಬೇಕಾದ್ರೆ ಈಗ ಇದರಲ್ಲಿ ಹದಿನಾರು ದಿಕ್ಕುಗಳನ್ನು ಕೊಟ್ಟಿದ್ದೇನೆ ಹದಿನಾರು ದಿಕ್ಕುಗಳು ಈಗ ನೀವು ನಾರ್ತ್ ಈಸ್ಟಿಂದ ನೀವು ಪ್ರಾರಂಭ ಮಾಡಿದಾಗ ಈಶಾನ್ಯ ಭಾಗದಿಂದ ಪ್ರಾರಂಭ ಮಾಡಿದಾಗ ಈಶಾನ್ಯ ಆಯಿತು ಅದರ ನೆಕ್ಸ್ಟ್ ಝೋನ್ ಬಂದು ಪೂರ್ವ ಈಶಾನ್ಯ ಆನಂತರ ಪೂರ್ವ ಆನಂತರ ಪೂರ್ವ ಆಗ್ನೇಯ ಆನಂತರ ಆಗ್ನೇಯ ಆನಂತರ ದಕ್ಷಿಣ ಆಗ್ನೇಯ ಆನಂತರ ದಕ್ಷಿಣ ಆನಂತರ ದಕ್ಷಿಣ ನೈಋತ್ಯ ಆನಂತರ ನೈಋತ್ಯ ಆನಂತರ ಪಶ್ಚಿಮ ನೈಋತ್ಯ ಆನಂತರ ಪಶ್ಚಿಮ ಆನಂತರ ಪಶ್ಚಿಮ ವಾಯುವ್ಯ ಆನಂತರ ವಾಯುವ್ಯ ಆನಂತರ ಉತ್ತರ ವಾಯುವ್ಯ ಆನಂತರ ಉತ್ತರ ಆನಂತರ ಉತ್ತರ ಈಶಾನ್ಯ ಓಕೆ ಹದಿನಾರು ದಿಕ್ಕುಗಳಾಯಿತು ಈ ಹದಿನಾರು ದಿಕ್ಕುಗಳಿಗೂ ಅದರದ್ದೇ ಆದಂಥ ಆಟ್ರಿಬ್ಯೂಟ್ಸ್ ಇರ್ತದೆ ಬಹಳ ವಿಶೇಷವಾಗಿರುವಂಥ ಹದಿನಾರು ಯಾಕಂದರೆ ನಮಗೇನು ಸಮಸ್ಯೆ ಬಂತು ಅದು ಯಾವ ಪ್ರಾಬ್ಲಮಲ್ಲಿ ನಾವು ಇದ್ದೇವೆ ಎನ್ನುವಾಗ ಅದೇ ದಿಕ್ಕನ್ನು ಹೋಗಿ ಚೆಕ್ ಮಾಡಿಕೊಳ್ಳುವಂಥ ಇಲ್ಲಿಯ ಒಂದು ಹೊಸ ವಿಧಾನ ವಿಶೇಷ ರೀತಿಯಲ್ಲಿರುವಂತದ್ದು ಎಲ್ಲಾ ರೀತಿಯಲ್ಲಿ ಕೂಡ ಈಗ ನಾರ್ತ್ ಈಸ್ಟ್ ಅನ್ನು ಇಟ್ಕೊಂಡಾಗ ಅದು ಯಾವುದಕ್ಕೆ ರಿಲೇಟೆಡ್ ಆಗುತ್ತೆ ಕ್ಲಾರಿಟಿ ಆಫ್ ಮೈಂಡ್ ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಂತೆ ಮಾನಸಿಕತೆಗೆ ಸಂಬಂಧಪಟ್ಟಂತೆ ಯೋಚನೆಗೆ ಸಂಬಂಧಪಟ್ಟಂತೆ ನಿಮ್ಮ ನಾರ್ತ್ ಈಸ್ಟ್ ಕಾರ್ನರ್ ಅದು ಕೆಲಸ ಮಾಡುತ್ತೆ ನಾರ್ತ್ ಈಸ್ಟ್ ಕಾರ್ನರ್ ಇರುವುದೇ ಅಂದ್ರೆ ವಾಸ್ತು ಪುರುಷನ ತಲೆಯ ಭಾಗ ನಾರ್ತ್ ಈಸ್ಟ್ ಅಲ್ಲಿರುವುದರಿಂದ ಮೆಂಟಲ್ಗೆ ಸಂಬಂಧಪಟ್ಟಂತೆ ಮಾನಸಿಕತೆಗೆ ಸಂಬಂಧಪಟ್ಟ ಮಾನಸಿಕ ದೃಢತೆಗೆ ಸಂಬಂಧಪಟ್ಟಂತೆ ಯೋಚನೆಗೆ ಸಂಬಂಧಪಟ್ಟಂತೆ ಡೈನಾಮಿಕ್ ಆದಂತಹ ಕೆಲವು ಯೋಚನೆಗಳು ಬರಬೇಕು ಕೆಲವು ಐಡಿಯಾಸ್ ಬರಬೇಕು ಐಡಿಯಾಸ್ಗೆ ಸಂಬಂಧ ಸಂಬಂಧಪಟ್ಟಂತೆ ನಾರ್ತ್ ಈಸ್ಟ್ ಕಾರ್ನರ್ ಏನು ಅದು ಕೆಲಸ ಮಾಡಿದೆ ಈಶಾನ್ಯದ ಭಾಗ ಓಕೆನಾ ಅದಕ್ಕಿಂತ ಕೆಳಗಿರುವಂಥದ್ದು ಈಸ್ಟ್ ಆಫ್ ನಾರ್ತ್ ಈಸ್ಟ್ ಅದನ್ನು ನಾವು ಫನ್ ಮತ್ತು ಕ್ರಿಯೇಷನ್ ಅಂತ ರೀಕ್ರಿಯೇಷನ್ ಅಂತ ಕರಿತೇವೆ ಫನ್ ಮತ್ತು ರೀಕ್ರಿಯೇಷನ್ ಅರ್ಥ ಆಗುತ್ತೆ ಫನ್ ಆ್ಯಂಡ್ ರೀಕ್ರಿಯೇಷನ್ ತು ಇದು ಯಾಕೆ ಬೇಕು ಎಂಜಾಯ್ಮೆಂಟಿಗೆ ಬೇಕಾಗಿ ಮನೆಯಲ್ಲಿ ಎಂಜಾಯ್ಮೆಂಟಿಗೆ ಬೇಕಾಗಿ ಯಾವುದೋ ಒಂದು ಮಂಗಳ ಕಾರ್ಯ ಆಗಬೇಕು ಅದಕ್ಕೆ ಬೇಕಾಗಿ ಒಂದು ಬರ್ತ್ಡೇ ಆಚರಿಸ್ ಆಚರಣೆ ಮಾಡ್ಕೊಳ್ಬೇಕು ಅದಕ್ಕೆ ಬೇಕಾಗಿ ಇನ್ನತ್ರ ಯಾವುದೇ ಕಾರ್ಯ ಕೆಲಸ ಕಾರ್ಯ ಅಲ್ವಾ ಇಲ್ಲಂದ್ರೆ ಏನಾಗುತ್ತೆ ಒಂದು ಮನೆಯಲ್ಲಿ ಒಂದೇ ರೀತಿ ಇರ್ತದೆ ಅಲ್ವಾ ಯಾವುದು ಕೂಡ ಒಂದು ಬರ್ತ್ಡೇ ಡೇ ಮಾಡಬೇಕಂತ ಬಂದಾಗ ಅಲ್ಲಿ ಹಣಕಾಸು ಇರುವುದಿಲ್ಲ ಎಂಜಾಯ್ಮೆಂಟೇ ಇಲ್ಲ ಅಲ್ವಾ ಒಂದು ಮಂಗಳ ಕಾರ್ಯ ಮಾಡಬೇಕಂದಾಗ ಒಂದಷ್ಟು ಅಡಚಣೆಗಳು ಏನೂ ಗೊತ್ತಿಲ್ಲ ಮನೆಯಲ್ಲಿ ಒಂದು ಅವತಾಣ ಕೂಡ ಏನು ಕೂಡ ಬಿಡುವುದಿಲ್ಲ ಅಂದಾಗ ಆ ಪಾರ್ಟ್ ಡಿಸ್ಟರ್ಬೆನ್ಸ್ ಅಂತ ಆಯಿತು ಅದಕ್ಕೋಸ್ಕರ ಫನ್ ಮತ್ತು ರೀಕ್ರಿಯೇಷನ್ಗೆ ಸಂಬಂಧಪಟ್ಟಂತೆ ನಿಮ್ಮ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಅಂದರೆ ಪೂರ್ವದ ಈಶಾನ್ಯ ಭಾಗ ಏನುಂಟು ಅದು ಕೆಲಸ ಮಾಡುತ್ತೆ ಆನಂತರ ನಿಮಗೆ ಪೂರ್ವದ ಭಾಗ ಪೂರ್ವದ ಭಾಗ ಯಾಕೆ ಬೇಕು ನಮಗೆ ಪೂರ್ವದ ಭಾಗ ಸೋಷಲ್ ಅಸೋಸಿಯೇಷನ್ ಅಂದರೆ ಬಾಹ್ಯ ಜಗತ್ತಿನ ಜೊತೆಗೆ ನಿಮ್ಮ ಕನೆಕ್ಷನ್ ಬಾಹ್ಯ ಜಗತ್ತು ಅಲ್ವಾ ಈಗ ನಿಮ್ಮ ಹುಡುಗನಿಗೆ ಒಂದು ವರ ಬೇ ವಧು ಬೇಕು ಹುಡುಗಿಗೆ ಒಂದು ವರ ಬೇಕು ಅಥವಾ ಬೇರೆ ಯಾವುದೇ ಕನೆಕ್ಷನ್ ಬೇಕು ನೀವೊಬ್ಬ ಸಾಮಾಜಿಕ ಲೆವೆಲಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ ನಿಮಗೆ ಸಮಾಜದ ಒಳ್ಳೆ ಕನೆಕ್ಷನ್ ಬೇಕು ನೀವೊಬ್ಬ ರಾಜಕಾರಣಿ ಅದರಿಂದಾಗಿ ಸಮಾಜಕ್ಕೆ ಸಮಾಜಕ್ಕೆ ಸಮಾಜ ಜೊತೆಗೆ ನೀವು ಬೆರೆತುಕೊಂಡು ಹೋಗಿರೋ ಹಾಗಾದರೆ ಈ ಪಾರ್ಟ್ ಚೆನ್ನಾಗಿರಬೇಕು ಪೂರ್ವದ ಭಾಗ ಚೆನ್ನಾಗಿರಬೇಕು ಹಾಗಾದರೆ ಪೂರ್ವದ ಭಾಗ ಯಾವುದಕ್ಕೆ ಸಂಬಂಧಪಟ್ಟಂತ ಇದು ಸೋಷಲ್ ಅಸೋಸಿಯೇಷನ್ಗೆ ಏನಂದ್ರೆ ನೀವು ವಿಶೇಷ ರೀತಿಯಲ್ಲಿ ಬಾಹ್ಯ ಜಗತ್ತಿನ ಜೊತೆಗೆ ಯಾವ ರೀತಿಯಲ್ಲಿ ಕನೆಕ್ಟ್ ಆಗ್ತೀರಾ ಯಾವ ರೀತಿಯ ಸಂಬಂಧವನ್ನು ಬಾಹ್ಯ ಜಗತ್ತಿನಲ್ಲಿ ಇಟ್ಟುಕೊಂಡಿರ್ತೀರ ಎಂಬುದನ್ನು ನಿಮ್ಮ ಪೂರ್ವದ ಭಾಗ ನಿಮ್ಮ ಮನೆಯ ಪೂರ್ವದ ಭಾಗ ವಿಶೇಷ ರೀತಿಯಲ್ಲಿ ಅದು ತೋರಿಸಿಕೊಡುತ್ತೆ ಇದು ವಿಶೇಷವಾಗಿರುವ ಅರ್ಥ ಅಲ್ವಾ ಅದಕ್ಕೆ ಬಹಳ ಇಂಪಾರ್ಟೆನ್ಸ್ ಇದೆ ಅದರಲ್ಲಿ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನೀವೊಬ್ಬ ರಾಜಕಾರಣಿ ಅಂತ ಇಟ್ಕೊಳ್ಳೋಣ ಅಲ್ವಾ ನೀವೊಬ್ಬ ರಾಜಕಾರಣಿ ನಿಮಗೆ ನಾಳೆ ಜನರ ಸಪೋರ್ಟ್ ಬೇಕು ಸಮಾಜದ ಜೊತೆ ಚೆನ್ನಾಗಿ ಬೆರಿಬೇಕು ನೀವು ಈ ಪಾಟ್ ಡಿಸ್ಟರ್ಬೆನ್ಸ್ ಆಯ್ತು ಈಗ ಟಾಯ್ಲೆಟ್ ಮಾಡ್ಕೊಂಡ್ರೆ ಅಲ್ಲಿ ಪಾರ್ಟ್ ಕಟ್ಟಾಗಿ ಹೋಯಿತು ಆ್ಯಂಟಿ ಕಲರ್ ಬಂದುಬಿಡ್ತು ಕೊಟ್ಟಿಗೆ ಥರ ಮಾಡ್ಕೊಂಡ್ರಿ ಡಂಪ್ ಮಾಡ್ಕೊಂಡ್ರಿ ಇನ್ನೇನು ಇಟ್ಬಿಡ್ರಿ ತೊಂದರೆ ಕೇಟಾಯ್ತು ಆಗೇನಾಯಿತು ನಿಮಗೆ ಓಟಲ್ಲಿ ಗೆಲಿಕಂತ ಆಗಲಿಕ್ಕಿಲ್ಲ ಅಲ್ವಾ ಸೋಷಿಯಲ್ ಕನೆಕ್ಷನ್ ಅಂತ ಆಗುತ್ತೆ ಸೊ ಇದು ಪರಿಸ್ಥಿತಿ ಅಂತ ಹೇಳ್ತೇನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಆದರೆ ಕೆಳಗೆ ಬಂದು ಏನಂತೂ ಈಸ್ಟ್ ಆಫ್ ಸೌತ್ ಈಸ್ಟ್ ಅಂದರೆ ಪೂರ್ವದ ಆಗ್ನೇಯ ಭಾಗ ಈ ಪೂರ್ವದ ಆಗ್ನೇಯ ಭಾಗ ಯಾವುದಕ್ಕೆ ಸಂಬಂಧಪಟ್ಟದ್ದು ಇದು ಚರ್ನಿಂಗಿಗೆ ಸಂಬಂಧಪಟ್ಟ ಚರ್ನಿಂಗ್ ಅಂದರೆ ಗೊತ್ತಾಗುತ್ತೆ ಚರ್ನಿಂಗ್ ಅಂದರೆ ಕೆಲವು ವಿಚಾರಗಳನ್ನು ವಿಚ ಕೆಲವು ವಿಷಯಗಳನ್ನು ವಿಚಾರ ವಿಮರ್ಶೆ ಮಾಡಿ ನೀವು ಅದನ್ನು ಮ್ಯಾನಿಫೆಸ್ಟೇಷನ್ಗೆ ತರುವಂಥದ್ದು ಅಲ್ವಾ ಯಾವುದೇ ಒಂದು ಈಗ ಒಂದು ಬಿಸ್ನೆಸ್ ಮಾಡಬೇಕಂತ ಬಂತು ನೀವು ಮತ್ತು ಹೆಂಡತಿ ಮಕ್ಕಳೆಲ್ಲ ಸೇರಿ ಒಂದು ಚರ್ನ್ ಮಾಡ್ತೀರಾ ಅದನ್ನ ಕಡಿತೀರ ಚೆನ್ನಾಗಿ ಆ ವಿಷಯವನ್ನೆಲ್ಲ ಚರ್ನ್ ಮಾಡುವಂಥದ್ದು ಅಲ್ಲ ಹೇಗೆ ಸಮುದ್ರ ಮಂಥನ ಮಂಥನದ ಜಾಗ ಸಮುದ್ರ ಮಂಥನ ಹೇಗೆ ಮಾಡ್ಕೊಳ್ತೀರ ಆ ರೀತಿಯಾಗಿ ಚರ್ನ್ ಮಾಡುವಂಥದ್ದು ಆ ಚರ್ಣ ಮಾಡಿ ಮಾಡಿ ನೀವೇನು ಮಾಡ್ತೀರಾ ಒಂದು ಒಂದು ಅದರಲ್ಲಿ ಒಂದು ನಿಷ್ಕರ್ಷೆಗೆ ಬರ್ತೀರಾ ಇಂತಹ ವಿಷಯ ಈ ರೀತಿಯಾಗಿ ಚರ್ನ್ ಮಾಡಿದ್ದೇವೆ ಈ ರೀತಿಯಾದಂಥ ರಿಸಲ್ಟ್ ಅಂತ ಕನ್ಫರ್ಮ್ ಆಗುತ್ತೆ ನಿಮಗೆ ಅದನ್ನು ಇಟ್ಕೊಂಡು ಮುಂದುವರೆದಿರಿ ಅಥವಾ ಒಳ್ಳೆ ಅಥವಾ ಕೆಟ್ಟದ ಎರಡರಲ್ಲಿ ಒಂದು ಓಕೆನಾ ಈ ಪಾಠ ಯಾವಾಗಲೂ ಚೆನ್ನಾಗಿದೆ ಯಾಕಂದ್ರೆ ಕಲಿಯುವ ಮಕ್ಕಳಿಗೆ ಚರ್ನಿಂಗ್ ಮಾಡಲಿಕ್ಕೆ ಗೊತ್ತಿರಬೇಕು ಬಿಸ್ನೆಸ್ ಮಾಡೋರಿಗೆ ಚರ್ನಿಂಗ್ ಮಾಡಲಿಕ್ಕೆ ಗೊತ್ತಿರಬೇಕು ಆದರೆ ಮಂಥನ ಮಾಡಲಿಕ್ಕೆ ಗೊತ್ತಿರಬೇಕು ಪ್ರತಿಯೊಂದು ವಿಚಾರವನ್ನು ಮಂಥನ ಮಾಡ್ಲಿಕ್ಕೆ ಗೊತ್ತಿರಬೇಕು ಕೆಲವು ಮನೆಯಲ್ಲಿ ಏನಿರ್ತದೆ ಯಾವುದೇ ಒಂದು ವಿಚಾರ ನಾನೊಂದು ಬಿಸ್ನೆಸ್ ಮಾಡಬೇಕಾದ್ರೆ ಎಸ್ ಸುಮ್ನೆ ಬಿಸ್ನೆಸ್ ಅಂತೆ ಒಂದು ಕೆಲಸನೇ ಸರಿಯಾಗಿ ಮಾಡೋಕ್ಕಾಗಲ್ಲ ಬಿಸ್ನೆಸ್ ಮಾಡೋದಂತೆ ನಿಮ್ಗೆ ಏನು ತಲೆ ಕೆಟ್ಟೋಗಿದೆಯಾ ಸುಮ್ನೆ ಸುಮ್ಮನೆ ಹಣ ವೇಸ್ಟ್ ಮಾಡಿದೆ ಬಂತೀಗ ಅಲ್ವಾ ನಿಮ್ಗೆ ಅದು ಗೊತ್ತಿಲ್ಲ ಆ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಡಬೇಕು ಹೇಗೆ ಹೋಗಬೇಕು ಒಂದು ಪಾಸಿಟಿವಿಟಿನೇ ಇಲ್ಲ ಅಲ್ಲಿ ಬಂದ ಕೂಡಲೇ ಸಿಟ್ಟುವಲ್ಲಿ ಸ್ಟಾರ್ಟ್ ಹಾಗಾದ ಈ ಪಾಟ್ ಎಲ್ಲೋ ಒಂದು ಕಡೆ ಡಿಸ್ಟರ್ಬೆನ್ಸ್ ಉಂಟು ಅಂತಲೇ ಅರ್ಥ ಅದೇ ರೀತಿ ಮಕ್ಕಳು ಎಲ್ಲೋ ಒಂದು ಕಡೆ ಸರಿಯಾದ ರೀತಿಯಲ್ಲಿ ವಿಚಾರ ವಿಮರ್ಶೆ ಮಾಡದೇನೆ ಬರೀತಾರೆ ಕಾಪಿ ಮಾಡ್ತಾರೆ ಅಂದಾಗ ಕೂಡ ಈ ಪಾಟ್ ಸರಿ ಇಲ್ಲ ಅವರಿಗೆ ಅವ್ರಿಗೆ ಚರ್ನ್ ಮಾಡಲಿಕ್ಕೆ ಬರ್ತಾ ಇಲ್ಲ ಯಾವುದೇ ಪಠ್ಯ ಪುಸ್ತಕವನ್ನು ಇಟ್ಕೊಂಡು ಅದನ್ನು ಮಂಥನ ಮಾಡಿ ಬರೆಯುವಂತಹ ಕ್ಯಾಪಬಿಲಿಟಿ ನಿಮ್ಮ ಮಕ್ಕಳಲ್ಲಿಲ್ಲ ಅದಕ್ಕೆ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ಈಗ ಅರ್ಥ ಆಗುತ್ತಾ ಅರ್ಥ ಆಯಿತು ಅಂತ ಇಟ್ಕೊಳ್ಳೋದು ನೆಕ್ಸ್ಟ್ ಬಂದು ಆಗ್ನೇಯ ಆಗ್ನೇಯ ಬಂದು ನಿಮ್ಮ ಮನಿ ಫ್ಲೋಯಿಂಗ್ ಅದು ಅಲ್ವಾ ಹಣಕಾಸಿಗೆ ಸಂಬಂಧಪಟ್ಟಂತೆ ಆ ದುಡ್ಡಿಗೆ ಸಂಬಂಧಪಟ್ಟಂತೆ ನಿಮ್ಮ ಹಣಕಾಸು ಫ್ಲೋ ಆಗಬೇಕು ಹಣಕಾಸು ಬರಬೇಕು ದುಡಿದ ಹಣ ನಿಮ್ಮ ಕೈಗೆ ಬರಬೇಕು ಅಂತ ಹೇಳುವುದಕ್ಕೆ ಈ ಪಾರ್ಟ್ ಚೆನ್ನಾಗಿರಬೇಕು ಆಗ್ನೇಯ ಭಾಗ ಆಗ್ನೇಯ ಭಾಗ ಚೆನ್ನಾಗಿದ್ರೆ ಮನಿ ರಿಲೇಟೆಡ್ ಪ್ರಾಬ್ಲಮ್ ಏನು ನೋಡಿ ಅದು ಬರಲ್ಲ ಮನಿ ರಿಲೇಟೆಡ್ ಪ್ರಾಬ್ಲಮ್ ನೋಡಿ ಅದು ಖತ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಮನಿ ರಿಲೇಟೆಡ್ ಪ್ರಾಬ್ಲಮಲ್ಲಿ ನೀವು ಭಾಳಷ್ಟು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಉಂಟು ಒಂದು ವೇಳೆ ಅದು ಡಿಸ್ಟರ್ಬೆನ್ಸ್ ಆದರೆ ಹಣಕಾಸು ಬರಲ್ಲ ನೀವೇನು ಕೆಲಸ ಮಾಡಿರ್ತೀರಾ ಆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಆ ಕೆಲಸದ ಏವಜಲ್ಲಿ ಅದೇನು ನಿಮಗೆ ಸಂಬಳ ಬರಬೇಕು ಸ್ಯಾಲ್ರಿ ಬರಬೇಕು ಅಥವಾ ನಿಮಗೆ ಲಾಭ ಬರಬೇಕು ಅದು ನಿಮಗೆ ವಿಶೇಷವಾಗಿ ಬರಲಿಕ್ಕೆ ಬಿಡಲ್ಲ ಯಾವಾಗ ನಿಮ್ಮ ಸೌತ್ ಈಸ್ಟ್ ಕಾರ್ನರ್ ಡಿಸ್ಟರ್ಬೆನ್ಸ್ ಆದಾಗ ಅದಕ್ಕೆ ಮನಿ ಫ್ಲೋನ ಜಾಗ ಅಂತ ಕರಿತೇವೆ ಅದು ಮನಿ ಫ್ಲೋಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಕೆಲಸ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಆಗ್ನೇಯದಲ್ಲಿ ಟಾಯ್ಲೆಟ್ ಮಾಡ್ಕೊಂಡ್ರಿ ಬಾತ್ರೂಮ್ ಮಾಡ್ಕೊಂಡ್ರಿ ನೀರು ಅಲ್ಲಿಂದ ಹರಿದು ಹೋಗ್ತಾ ಉಂಟು ಅಂದಾಗ ನಿಮ್ಮ ಹಣಕಾಸು ನಿಮ್ಮಿಂದ ದೂರ ಹೋಗ್ತಾ ಉಂಟು ಆಗುದಿಲ್ಲ ಪ್ರಾಬ್ಲಮ್ ಎಲ್ಲೋ ಒಂದ್ ಕಡೆ ಕ್ರಿಯೇಟ್ ಆಗಿದೆ ಅಂತಲೇ ಇಂಡಿಕೇಶನ್ ಇರ್ತದೆ ಆಗ ಹಣಕಾಸು ಬರಲಿಕ್ಕೆ ಬಿಡುವುದಿಲ್ಲ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಬಹಳಷ್ಟು ತೊಂದರೆಗಳನ್ನು ನಾವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಖಂಡಿತ ಉಂಟು ಅದರ ನೆಕ್ಸ್ಟ್ ಬಂದು ದಕ್ಷಿಣ ಆಗ್ನೇಯ ಅಥವಾ ಯಾಕೆ ಸಂಬಂಧಪಟ್ಟಂತೆ ದಕ್ಷಿಣ ಆಗ್ನೇಯ ರೈಟಾ ಇದನ್ನು ನಾವು ಕಾನ್ಫಿಡೆನ್ಸ್ಗೆ ಸಂಬಂಧಪಟ್ಟಂತೆ ಉಪಯೋಗ ಮಾಡ್ತೇವೆ ಪವರ್ ಮತ್ತು ಕಾನ್ಫಿಡೆನ್ಸ್ ಪವರ್ ಮತ್ತು ಕಾನ್ಫಿಡೆನ್ಸ್ ಬರುವುದು ಇಲ್ಲಿಂದ ಅಲ್ವಾ ಕೆಲವರಿಗೆಲ್ಲಿರ್ತಲ್ಲ ಒಳ್ಳೆ ಬಾಡಿ ಮಾಡಬೇಕು ಬಾಡಿ ಬಿಲ್ಡರ್ ಆಗಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಪವರ್ ಮತ್ತು ಕಾನ್ಫಿಡೆನ್ಸ್ ಬರೇ ಒಂದು ಬಾಡಿ ಬಿಲ್ಡಪ್ಗೆ ಸಂಬಂಧಪಟ್ಟಂತೆ ಪವರ್ ಆ್ಯಂಡ್ ಕಾನ್ಫಿಡೆನ್ಸ್ ಅಲ್ಲ ಅದು ನಿಮ್ಮ ಜೀವನದ ಎಲ್ಲ ಮಜಲುಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಒಂದು ಕೆಲಸದಲ್ಲಿ ಪವರ್ ಬೇಕು ಕೆಲಸದಲ್ಲಿ ಕಾನ್ಫಿಡೆನ್ಸ್ ಬೇಕು ಓದಿನಲ್ಲಿ ಕಾನ್ಫಿಡೆನ್ಸ್ ಬೇಕು ಓದಿನಲ್ಲಿ ಪವರ್ ಬೇಕು ಅಥವಾ ನೀವೊಂದು ಕೆಲಸಕ್ಕೆ ಹೋಗ್ತೀರ ಅಲ್ಲಿ ನಿಮಗೆ ಪವರ್ ಬೇಕು ಆ ಕೆಲಸದಲ್ಲಿ ಕಾನ್ಫಿಡೆನ್ಸ್ ಬೇಕು ಅಂದರೆ ಈ ಪಾಠ ಚೆನ್ನಾಗಿರಬೇಕು ಈ ಪಾಠ ಚೆನ್ನಾಗಿದ್ದಾಗ ಪವರ್ ಮತ್ತು ಕಾನ್ಫಿಡೆನ್ಸ್ ಏನುಂಟು ಬಹಳ ಚೆನ್ನಾಗಿ ವರ್ಕ್ ಆಗಿ ಸ್ಟಾರ್ಟ್ ಆಗುತ್ತೆ ಆಗ ನಿಮ್ಮಲ್ಲಿ ಸ್ಟೆಬಿಲಿಟಿ ಬಲಿಗೆ ಸ್ಟಾರ್ಟ್ ಆಗುತ್ತೆ ಅದರ ಜೊತೆಗೆ ಆ ಪವರ್ ಆ ಕಾನ್ಫಿಡೆನ್ಸ್ ಆ ನಂಬಿಕೆ ನಿಮ್ಮಲ್ಲಿರ್ತದೆ ನೀವೆಲ್ಲ ಮಜಲುಗಳ್ ಗೆಲ್ಲಕ್ಕೆ ಶುರು ಮಾಡಿಬಿಡ್ತಾರೆ ಕೆಲವೊಮ್ಮೆ ಏನಾಗುತ್ತೆ ಮಕ್ಕಳು ಊಟನೇ ಮಾಡಲ್ಲ ರೈಟಾ ಮಕ್ಕಳು ಊಟನೇ ಮಾಡಲ್ಲ ಹೀಗೆ ಸಪ್ರ ಸಪ್ರ ಇದ್ದಾರೆ ಅವರಿಗೆ ಊಟ ಅಂತೂ ಸೇರುವುದೇ ಇಲ್ಲ ಎಷ್ಟೇ ಹೇಳಿದ್ರು ಕೂಡ ಕೇಳುವುದಿಲ್ಲ ಇಂಥ ಒಂದು ಪರಿಸ್ಥಿತಿ ಇದ್ದಾಗ ನಿಮ್ಮ ಈ ಪಾರ್ಟ್ ಸರಿ ಇಲ್ಲ ಅಂತಾರ್ದು ಈ ಪಾಟಲ್ಲಿ ಯಾವುದೋ ಟಾಯ್ಲೆಟ್ ಬಂದಿರುತ್ತೆ ಯಾತೋ ಅಲ್ಲಿ ಜಲತತ್ವ ಬಂದಿರ್ತದೆ ಆ್ಯಂಟಿ ಕಲರ್ ಬಂದಿರ್ತದೆ ಪಾರ್ಟ್ ಕಟ್ಟಾಗಿ ಅದೇನು ಅದಕ್ಕೆ ಮಕ್ಕಳು ತಿನ್ನಲಿಕ್ಕೆ ಕೇಳ್ತಾ ಇಲ್ಲ ಒಂದು ಕಡೆ ಸಮಸ್ಯೆ ಉಂಟು ಅಂದರೆ ಅವರು ಯಾವುದೇ ಕಾರಣಕ್ಕೂ ಕೂಡ ನೀವು ಕೊಟ್ಟಂಥ ತಿಂಡಿಗಳನ್ನು ಇಷ್ಟಪಡಲ್ಲ ಅಂತ ಇಂಡಿಗೆ ಹಾಗಾದರೆ ಈ ಪಾರ್ಟಿ ಯಾವಾಗ ಡಿಸ್ಟರ್ಬೆನ್ಸ್ ಆಗಿದೆ ಆಗ ಮನೆಯಲ್ಲಿ ಸಪೂರ್ ಸಪೂರದ ವ್ಯಕ್ತಿಗಳಿರ್ತಾರಲ್ಲವಾ ಈ ಇದು ಗಲ್ಲದ ಒಳಗೆ ಹೋಗಿರುವಂಥದ್ದು ಆಗಿರುವಂಥದ್ದು ಸಪೂರ ಇರುವಂಥದ್ದು ಮಕ್ಕಳು ತುಂಬ ಸಪೂರ ಅಲ್ವಾ ಸಪೂರ ಸೊ ಅಂಥವ್ರು ಇದ್ದಾಗ ನಿಮ್ಮ ದಕ್ಷಿಣದ ಪಾರ್ಟಿಯಲ್ಲಿ ಒಂದು ಕಡೆ ಪ್ರಾಬ್ಲಮ್ ಉಂಟು ಅಂತಲೇ ಅರ್ಥ ರೈಟ್ ತಾನೇ ಓಕೆನಾ ಆ ಮನೆಯಲ್ಲಿ ಹೈಟ್ ವೇಟ್ ಎಲ್ಲ ಸರಿಯಾಗಿರುವವರು ಗಾಲ ಎಲ್ಲ ಚೆನ್ನಾಗಿರುವವರು ನೋಡಲಿಕ್ಕೆ ಅಂದರೆ ಈ ಪಾರ್ಟಿಯಲ್ಲಿ ಒಂದು ಕಡೆ ಸರಿ ಇದೆ ಅಂತಲೇ ಅರ್ಥ ಪರವಾಗಿಲ್ಲ ಅಂತ ಉಂಟು ಮ್ಯಾನೇಬಲ್ ಅಂತ ಉಂಟು ರೈಟಾ ಸೊ ಇದು ಟೆಕ್ನಿಕ್ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ ನೆಕ್ಸ್ಟ್ ಬಂದು ದಕ್ಷಿಣದ ಭಾಗ ದಕ್ಷಿಣದ ಬಗ್ಗೆ ಬೇಕು ನಮಗೆ ರಿಲ್ಯಾಕ್ಸೇಷನ್ಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಫೇಮ್ಗೆ ಸಂಬಂಧಪಟ್ಟಂತೆ ನೇಮ್ಗೆ ಸಂಬಂಧಪಟ್ಟಂತೆ ರಿಲ್ಯಾಕ್ಸೇಷನ್ಗೆ ಸಂಬಂಧಪಟ್ಟಂತೆ ಈ ಪಾರ್ಟಿ ಹೇಗೆ ಕೆಲಸ ಮಾಡುತ್ತೆ ಮಲಗಿದಾಗ ನಿದ್ದೆ ಬರಬೇಕು ನಿಮಗೆ ರೈಟ್ ರಿಲ್ಯಾಕ್ಸ್ ಆಗಬೇಕು ಅದಕ್ಕೆ ಸಂಬಂಧಪಟ್ಟ ಇದು ಕೆಲಸ ಮಾಡಿ ಮಲಗಿದಾಗ ನಿದ್ದೆನೆ ಬರ್ತಾ ಇಲ್ಲ ಎಲ್ಲೋ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ಗೊತ್ತಾಗ್ತಾನೇ ಇಲ್ಲ ಅಲ್ಲೋ ಏನೇನೋ ಮಾಡ್ತೇವೆ ಕೆಲವರಿಗೆಲ್ಲ ಟ್ಯಾಬ್ಲೆಟ್ ತಿನ್ಬೇಕಾದಿತ್ತು ನಿದ್ದೆ ಬರುತ್ತೆ ಅದಕ್ಕಾಗ ಇಲ್ಲಿ ಈ ಪಾರ್ಟ್ ಸರಿ ಇಲ್ಲ ಅಂತ ದಕ್ಷಿಣದ ಭಾಗ ಸರಿ ಇಲ್ಲ ಅಂತಾಯಿತು ಆ ಫೇಮ್ ಫೇಮ್ಗೆ ಸಂಬಂಧ ಫೇಮ್ ಅಂದರೆ ನಿಮ್ಮ ನಿಮ್ಮ ಜೀವನದ ಪ್ರತಿಯೊಂದು ಒಂದು ಮಜಲುಗಳಲ್ಲಿ ಇರುವಂತಹ ಫೇಮ್ ಮತ್ತೆ ರಿಲ್ಯಾಕ್ಸೇಷನ್ ಒಂದು ಕೆಲಸ ಮಾಡಿದ್ರಿ ರಿಲ್ಯಾಕ್ಸ್ ಆಯ್ತು ಈಗ ಖುಷಿ ಆಯ್ತಪ್ಪ ನಾನು ಕೆಲಸ ಮಾಡಿದೆ ರೈಟಾ ಅದು ಯಾವಾಗ ಖುಷಿ ಆಗುತ್ತೆ ನಿಮಗೆ ನೇಮ್ ಫೇಮ್ ಕೂಡ ಅದರ ಜೊತೆಗೇ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ನೀವೊಂದು ಕಂಪನಿ ಆರಂಭ ಮಾಡಿದ್ರಿ ಅಥವಾ ನೀವೊಂದು ಕೆಲಸನೇ ಮಾಡ್ತಾ ಇದ್ರಿ ಕಂಪನಿ ಆರಂಭ ಮಾಡಿದ್ರಿ ಅಥವಾ ಯಾವುದೋ ಒಂದು ಬಿಸ್ನೆಸ್ಸನ್ನು ಅನ್ನ ಮಾಡ್ತಾ ಇದ್ರಿ ಅದರಲ್ಲಿ ನೇಮ್ ಬರಬೇಕು ಫೇಮ್ ಬರಬೇಕು ಅದು ಪ್ರಸಿದ್ಧವಾಗಬೇಕು ಆನಂತರ ನಿಮಗೆ ವಿಶೇಷ ರೀತಿಯಲ್ಲಿ ಎಲ್ಲೊಂದು ಕಡೆ ಆ ಒಂದು ಕಾನ್ಫಿಡೆನ್ಸ್ ಕೂಡ ಇರಬೇಕು ಆನಂತರ ರಿಲ್ಯಾಕ್ಸ್ ಆಗಬೇಕು ನೀವು ಆರಾಮದಾಯಕವಾಗಿ ಆ ಕೆಲಸವನ್ನು ಮಾಡ್ಕೊಳ್ಬೇಕು ನೀವು ತೊ ಈ ಮೂಮೆಂಟಲ್ಲಿ ಏನಾಗುತ್ತೆ ಈ ಪಾರ್ಟ್ ಚೆನ್ನಾಗಿದ್ದಾಗ ಅದೆಲ್ಲೋ ಕೂಡ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲೋ ಕೂಡ ನಿಮ್ಮ ಪಾಲಿಗೆ ದಕ್ಕಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ಯತೆ ಏನಾಗುತ್ತೆ ರಿಲ್ಯಾಕ್ಸೇಷನ್ ಇರುವುದಿಲ್ಲ ಬರೀ ಕೆಲಸ ಮಾಡ್ತಾ ಕೆಲಸ ಮಾಡ್ತಾ ಹೋಗಬೇಕು ರಿಲ್ಯಾಕ್ಸ್ ಬರಲಿಕ್ಕೆ ಆಗೋದಿಲ್ಲ ರಿಲ್ಯಾಕ್ಸಲ್ಲಿ ಪ್ರಾಬ್ಲಮ್ ಆಯಿತು ಇದು ವಿಷಯ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರೈಟ್ ಯಾವಾಗಲೂ ಯಾವಾಗಲೇಸ್ಕೊಳ್ಳಿ ನಾನು ಇಷ್ಟೆಲ್ಲ ಕೆಲಸ ಮಾಡ್ತೇನೆ ನನ್ನನ್ನು ಅವರು ಪರಿಗಣಿಸೋದೇ ಇಲ್ಲ ಅಲ್ವಾ ನಾನು ಇಷ್ಟು ಬಿಸ್ನೆಸ್ ಮಾಡ್ತೇನೆ ನನಗೆ ನೇಮ್ ಫೇಮ್ ಯಾವುದು ಕೂಡ ಇಲ್ಲ ಅಲ್ವಾ ಏನೋ ಒಂದು ನಡೀತಾ ಉಂಟು ಅಲ್ವಾ ಒಂದು ಜೀವನ ಹೋಗ್ತಾ ಉಂಟು ಅದು ಬಿಟ್ಟರೆ ಬೇರೆ ಯಾವುದು ಕೂಡ ಇಲ್ಲ ನಾನು ಒಳ್ಳೆ ಕ್ವಾಲಿಟಿಯನ್ನು ಕೊಡ್ತಾ ಇದ್ದೇನೆ ಆದರೂ ಕೂಡ ಏನು ಬರ್ತಾ ಇಲ್ಲ ಸೊ ಇದೆಲ್ಲ ಪರಿಸ್ಥಿತಿ ಇದ್ದಾಗ ನಿಮ್ಮ ದಕ್ಷಿಣದ ಭಾಗ ಎಲ್ಲೊಂದು ಕಡೆ ಪ್ರಾಬ್ಲಮ್ಗಳಾಗಿದೆ ದಕ್ಷಿಣದ ಭಾಗ ಎಲ್ಲೊಂದು ಕಡೆ ಸಮಸ್ಯೆಗಳಾಗಿದೆ ಅಲ್ಲಿ ಏನೋ ಜಲತತ್ವ ಬಂದಿದೆ ಬ್ಲೂ ಕಲರ್ ಬಂದಿದೆ ಬ್ಲ್ಯಾಕ್ ಕಲರ್ ಬಂದಿದೆ ಡಂಪ್ ಮಾಡ್ಕೊಂಡಿದ್ದೀರಿ ಟಾಯ್ಲೆಟ್ ಬಂದಿದೆ ಟಾಯ್ಲೆಟ್ ಬಿಟ್ಟು ಬಂದಿದೆ ಅದೇನಾದರೂ ಒಂದು ಬಂದಿರಬೇಕು ಅದಕ್ಕೋಸ್ಕರ ಅದು ಡಿಸ್ಟರ್ಬೆನ್ಸ್ ಕೊಡ್ತು ನಿಮಗೆ ಅಥವಾ ಅದರ ಎನರ್ಜಿ ಡೌನ್ ಆಗಿರ್ಬೋದು ಈ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗಿರ್ತದೆ ರೈಟ್ ಆ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಿ ನೆಕ್ಸ್ಟ್ ಬಂದ ಮೇಡಮ್ ದಕ್ಷಿಣದ ನೈಋತ್ಯ ಭಾಗ ಇದನ್ನು ನಾವು ವಿಶೇಷ ರೀತಿಯಲ್ಲಿ ಟಾಯ್ಲೆಟ್ಗೆ ಸಂಬಂಧಪಟ್ಟಂತೆ ರೈಟಾ ಇದು ವಿಶೇಷವಾಗಿ ನಿಮಗೆ ಡಿಸ್ಪೋಸಲ್ ಅಂತ ಹೇಳ್ಬೋದು ಡಿಸ್ಪೋಸ್ ಮಾಡುವಂಥದ್ದು ಡಿಸ್ಪೋಸ್ ಅಂದರೆ ಟಾಯ್ಲೆಟ್ ಇಲ್ಲಿ ಟಾಯ್ಲೆಟ್ ಮಾಡಬೇಕಂತ ಇಂಡಿಕೇಶನ್ ಉಂಟು ಅಲ್ಲಿ ಟಾಯ್ಲೆಟ್ಗೆ ಸಂಬಂಧಪಟ್ಟಂತೆ ಈ ಪಾರ್ಟಿ ಉಂಟು ಅದು ಕೆಲಸ ಮಾಡ್ತದೆ ಡಿಸ್ಪೋಸಲ್ಗೆ ಸಂಬಂಧಪಟ್ಟಂತೆ ಡಿಸ್ಪೋಸ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ ಡಿಸ್ಪೋಸ್ ಆಗುತ್ತೆ ಸೊ ಇದರ ಅರ್ಥ ಏನು ಅಂದರೆ ಈಗ ಡಿಸ್ಪೋಸ್ ಯಾಕೆ ಬೇಕು ಅದು ಡಿಸ್ಪೋಸ್ ಆಗುವಂಥ ಜಾಗ ರೈಟ ಯಾಕೆ ಬೇಕು ಯಾಕೆ ಟಾಯ್ಲೆಟ್ನ ಜಾಗ ಅದು ಟಾಯ್ಲೆಟ್ನ ಜಾಗ ಅಂತ ಹೇಳಿದ್ದಾರೆ ಡಿಸ್ಪೋಸ್ ಯಾಕೆ ಆಗಬೇಕು ಅಲ್ಲಿ ವಿಶೇಷವಾಗಿರುವಂಥದ್ದು ಏನು ಅಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಸಮಸ್ಯೆ ಬಂತು ಆ ಸಮಸ್ಯೆ ನಿವಾರಣೆ ಆಗಬೇಕಾದ್ರೆ ಈ ಪಾಟ್ ಕೆಲಸ ಮಾಡಬೇಕು ರೈಟಾ ಓಕೆ ನೀವು ಹೊಟ್ಟೆಗೆ ಏನೋ ಈಗ ತಿಂದುಬಿಟ್ಟು ಹೊಟ್ಟೆಯಲ್ಲಿ ಉಂಟು ಎಲ್ಲವೂ ಕೂಡ ಕರಗೆ ಹೋಗಿದೆ ಎಲ್ಲೋದು ಕೂಡ ವೇಸ್ಟೇಜ್ ಹೊರಗೆ ಹೋಗ್ತಾ ಇಲ್ಲ ಅಂದಾಗ ಈ ಪಾಟ್ ಡಿಸ್ಟರ್ಬೆನ್ಸ್ ಆಗ್ತಾ ಉಂಟು ಯಾರಿಗೆಲ್ಲ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ ಈ ಪಾಟ್ ಏನು ಡಿಸ್ಪೆನ್ಸ್ ಆ ಪಾರ್ಟ್ ಏನು ಡಿಸ್ಪೋಸ್ನ ಪಾರ್ಟ್ ಇರೋದು ಪ್ರಾಬ್ಲಮ್ ಪ್ರಾಬ್ಲಮ್ಗಳಾಗಿದೆ ಅಂತಲೇ ಇಂಟಿಗೆ ಯಾವಾಗ ಅದು ಪ್ರಾಬ್ಲಮ್ ಆಗೋದಾಗ ಮನೆಯಲ್ಲಿ ಬಂದಂತಹ ಯಾವುದೇ ಸಮಸ್ಯೆಗಳು ನಿವಾರಣೆ ಆಗಲಿಕ್ಕೆ ಬಿಡುವುದಿಲ್ಲ ಮನೆಯಲ್ಲಿ ಬಂದಂಥ ಯಾವುದೇ ಅಲ್ಲಿಂದ ನಿವಾರಣೆ ಆಗುವುದಿಲ್ಲ ಇನ್ನೊಂದು ವಿಚಾರದಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರುವಂಥ ಸಾಧ್ಯ ಜತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅದಕ್ಕೋಸ್ಕರ ಈ ಪಾಟಿಗೆ ಬಹಳಷ್ಟು ಇಂಪಾರ್ಟೆನ್ಸ್ ಇರ್ತದೆ ದಕ್ಷಿಣದ ನೈಋತ್ಯ ಭಾಗ ಭಾಗಕ್ಕೆ ಡಿಸ್ಪೋಸ್ಗೆ ಸಂಬಂಧಪಟ್ಟಂತೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ನೆಕ್ಸ್ಟ್ ಬಂದ ಮೇಡಮ್ ನೈಋತ್ಯಕ್ಕೆ ಸಂಬಂಧಪಟ್ಟದೆ ನೈಋತ್ಯದ ಭಾಗ ಬಂದು ನಿಮ್ಮ ಸ್ಕಿಲ್ ಮತ್ತು ನಿಮ್ಮ ಸ್ಕಿಲ್ ಮತ್ತು ರಿಲೇಷನ್ಶಿಪ್ ರೈಟ್ ನಿಮ್ಮ ಸ್ಕಿಲ್ ಅಂದರೆ ನಿಮ್ಮಲ್ಲಿರುವಂತಹ ಆ ಒಂದು ಪ್ರತಿಭೆ ಆ ನಂತರ ನಿಮ್ಮ ಒಂದು ರಿಲೇಷನ್ಶಿಪ್ ರಿಲೇಷನ್ಶಿಪ್ ಯಾರ ಜೊತೆಗೂ ಕೂಡ ಓಕೆ ಯಾರ ಜೊತೆ ಕೂಡ ಅದು ನಿಮ್ಮ ಗಂಡ ಹೆಂಡತಿ ಜೊತೆಗೆ ಇರ್ಬೋದು ಮಕ್ಕಳ ಜೊತೆಗೆ ತಂದೆ ತಾಯಿ ಜೊತೆಗೆ ಬಾಹ್ಯ ಜಗತ್ತಿನ ಜೊತೆಗೆ ಯಾರ ಜೊತೆ ಕೂಡ ಎಂದು ರಿಲೇಷನ್ಶಿಪ್ಪನ್ನು ನೀವು ಮೇಂಟೈನ್ ಮಾಡುವಂಥ ಜಾಗ ಬಂದು ನಿಮ್ಮ ನೈಋತ್ಯದ ಭಾಗ ಒಂದು ವೇಳೆ ನಿಮ್ಮ ನೈಋತ್ಯದ ಭಾಗ ಡಿಸ್ಟರ್ಬೆನ್ಸ್ ಆಗಿದೆ ಆ ಮೂಮೆಂಟಲ್ಲಿ ಏನಾಗುತ್ತೆ ಎಲ್ಲೋ ಒಂದು ಕಡೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಆಗುತ್ತೆ ಆನಂತರ ನಿಮ್ಮ ಪ್ರತಿಭೆಗೆ ಬೆಲೆನೇ ಇರುವುದಿಲ್ಲ ನಿಮಗೆಲ್ಲ ಗೊತ್ತಿದೆ ಎಲ್ಲ ಮಾಡ್ತೀನಿ ಬಟ್ ಬೆಲೆನೇ ಇಲ್ಲ ಯಾರೂ ನನ್ನನ್ನು ಪರಿಗಣಿಸ್ದೆ ಇಲ್ಲ ಅಲ್ವಾ ಹಾಗಾದರೆ ಅಲ್ಲಿ ಅಲ್ಲಿ ಯಾವುದೋ ಆ್ಯಂಟಿಯಾಗಿ ಬಂದಂಥ ವಸ್ತುಗಳಿರಬೇಕು ಅದು ಪ್ರಾಬ್ಲಮ್ ಪ್ರಾಬ್ಲಮನ್ನು ನಿಮಗೆ ಕ್ರಿಯೇಟ್ ಮಾಡ್ತೊಂಡು ಅದಕ್ಕೆ ನಿಮಗೆ ಸ್ಟೆಬಿಲಿಟಿಯನ್ನು ಕೊಡ್ತಾ ಇಲ್ಲ ಆ ಸ್ಟೆಬಿಲಿಟಿ ಬೇಕು ನಿಮಗೆ ಅದು ಪೃಥ್ವಿತ್ವಕ್ಕೆ ಸಂಬಂಧಪಟ್ಟದ್ದು ಆ ಸ್ಟೆಬಿಲಿಟಿ ಬೇಕು ಸ್ಟೆಬಿಲಿಟಿ ಯಾವುದರಲ್ಲಿ ಜಾ ನಿಮ್ಮ ಲೈಫಿನ ಎಲ್ಲ ಮಜಲುಗಳಲ್ಲಿ ಅದು ನಿಮ್ಮ ರಿಲೇಷನ್ಶಿಪ್ ಇರ್ಬೋದು ಅದು ನಿಮ್ಮ ಫೈನಾನ್ಸ್ ಇರ್ಬೋದು ಅದು ನಿಮ್ಮ ಬಿಸ್ನೆಸ್ ಇರ್ಬೋದು ಅಥವಾ ಇನ್ಯಾವುದೇ ಕೆಲಸ ಇರ್ಬೋದು ಅಥವಾ ಇನ್ಯಾವುದೇ ವಿಚಾರಗಳಿರ್ಬೋದು ಅದೆಲ್ಲಾದ್ರೂ ಕೂಡ ಒಂದು ಸ್ಟೆಬಿಲಿಟಿ ಅಂತ ಏನು ಬೇಕು ನಿಮಗೆ ಅದಕ್ಕೆ ಬೇಕಾಗಿ ನಿಮ್ಮ ನೈಋತ್ಯದ ಭಾಗ ಬಹಳ ಚೆನ್ನಾಗಿರಬೇಕು ಒಂದು ವೇಳೆ ನೈಋತ್ಯದ ಭಾಗ ಚೆನ್ನಾಗಿಲ್ಲ ಅಂದರೆ ಸ್ಟೆಬಿಲಿಟಿ ಬರಲಿಕ್ಕೆ ಅದು ಬಿಡುವುದಿಲ್ಲ ಸ್ಟೆಬಿಲಿಟಿಗೆ ಪ್ರಾಬ್ಲಮ್ ಆಗುತ್ತೆ ಸೊ ಯಾ ಯಾಕೋ ಗೊತ್ತಿಲ್ಲ ರಿಲೇಷನ್ಶಿಪ್ಪೇ ಪ್ರಾಬ್ಲಮ್ ಆಯಿತು ಮದುವೆ ಜೀವನನೇ ಪ್ರಾಬ್ಲಮ್ ಆಯಿತು ಮದುವೆ ಜೀವನನೇ ಒಂಥರ ಆ ಒಂದು ಬೆಸುಗೆ ಥರ ಏನು ಹೋಗಬೇಕು ಅದು ಹೋಗ್ತಾನೆ ಇಲ್ಲ ಹಾಗಾದರೆ ನಿಮ್ಮ ನೈಋತ್ಯದ ಭಾಗ ಒಂದು ಕಡೆ ಬಹಳಷ್ಟು ತೊಂದರೆಗಳಾಗಿದೆ ಬಹಳಷ್ಟು ಸಮಸ್ಯೆಗೆ ಕ್ರಿಯೇಟ್ ಆಗಿದೆ ಅಂತಲೇ ಒಂದು ಇಂಡಿಕೇಶನ್ ಇದೆ ಅರ್ಥ ಮಾಡ್ಕೊಳ್ಬೇಕು ಯಾಕಂದರೆ ಯಾಕಂದರೆ ನಿಮಗೆ ಸಮಸ್ಯೆ ಏನು ಬರ್ತಾ ಉಂಟು ಅದರ ಮೇಲಿಂದ ಇದೆಲ್ಲ ಡಿಪೆಂಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸಮಸ್ಯೆ ಏನು ಬರ್ತಾ ಅಲ್ವಾ ಈಗ ಯಾರಾದರೂ ಬಂದು ಹೇಳ್ತಾರೆ ಸರ್ ನಮಗೆ ರಿಲೇಷನ್ಶಿಪ್ಗೆ ಪ್ರಾಬ್ಲಮ್ ಸರ್ ಮದುವೆನೇ ಆಗಲಿಕ್ಕೆ ಬಿಡ್ತಾಯಿಲ್ಲ ಅಥವಾ ಮದುವೆ ಆಗಿದೆ ಅವರೊಂದು ಕಡೆ ನಾನೊಂದು ಕಡೆ ಯಾವುದು ಕೂಡ ಸ್ಟೆಬಿಲಿಟಿ ಇಲ್ಲ ಈ ರೀತಿಗಳೇ ಖಂಡಿತ ನಿಮ್ಮ ನೈಋತ್ಯ ಭಾಗ ಪ್ರಾಬ್ಲಮ್ ಅಂತ ಇದೆ ಹಾಗಾದರೆ ನೈಋತ್ಯ ಭಾಗವನ್ನು ವೀಕ್ ಮಾಡುವಂತಹ ವಸ್ತುಗಳು ಏನುಂಟು ಅಲ್ಲಿ ಇರ್ತವೆ ನೈಋತ್ಯ ಭಾಗವನ್ನು ವೀಕ್ ಮಾಡುವಂಥದ್ದು ನೈಋತ್ಯ ಭಾಗ ಅಲ್ವ ಅಥವಾ ಇದು ವಿಷಯ ಅಂತೇಳಿ ಸೊ ಇದನ್ನು ಸೊ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ವಾಸ್ತು ಅಂತ ಏನಿದೆ ಅದು ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಬೇಕಾದಂಥ ಪರಿಹಾರಗಳನ್ನು ನೀವು ಮಾಡಿಕೊಂಡಾಗ ಕೂಡ ಏನಾಗುತ್ತೆ ಸ್ಟೆಬಿಲಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ನಿಮ್ಮಲ್ಲಿ ಆ ರಿಲೇಷನ್ಶಿಪ್ ಪ್ರಾಬ್ಲಮ್ ಉಂಟು ಖತಮ ಆಗುತ್ತೆ ನಿಮ್ಮಲ್ಲಿ ಏನು ಪ್ರತಿಭೆ ಉಂಟು ಆ ಪ್ರತಿಭೆಯನ್ನು ಯೂಸ್ ಮಾಡಿಕೊಂಡು ನಿಮ್ಮ ಜೀವನವನ್ನು ಕಳಿಲಿಕ್ಕೆ ಇದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಅಂತಲೇ ಒಂದು ಇಂಡಿಕೇಷನ್ ಇರ್ತದೆ ಟ್ರೈ ಮಾಡಿ ನೋಡ್ಬೋದು ಯಾರು ಕೂಡ ನೆಕ್ಸ್ಟ್ ಬಂದ ಪಶ್ಚಿಮದ ನೈಋತ್ಯ ಭಾಗ ಓಕೆ ಪಶ್ಚಿಮ ನೈಋತ್ಯ ಭಾಗ ಇದು ಹೇಗಪ್ಪ ಕೆಲಸ ಮಾಡಿದೆ ಪಶ್ಚಿಮ ನೈಋತ್ಯ ಭಾಗ ಇದು ನಿಮ್ಮ ಎಜುಕೇಷನ್ ಮತ್ತು ಸೇವಿಂಗ್ಸ್ಗೆ ಸಂಬಂಧಪಟ್ಟ ಕೆಲಸ ಮಾಡ್ತದೆ ಎಜುಕೇಷನ್ ಮತ್ತು ಸೇವಿಂಗ್ಸ್ ಅಲ್ವಾ ಸೊ ಇದರ ಅರ್ಥ ಏನು ಎಜುಕೇಷನ್ ಮತ್ತು ಸೇವಿಂಗ್ಸ್ ಒಂದೇ ಎಜುಕೇಷನ್ ಅಂದರೆ ಮನೆಯಲ್ಲಿದ್ದ ಮನೆಯಲ್ಲಿದ್ದ ಮಕ್ಕಳಿಗೆ ಎಜುಕೇಷನ್ ಅನ್ನು ನೀಡುವಂಥದ್ದು ಆನಂದ್ರೆ ನೀವು ಖುದ್ದು ಎಜುಕೇಟೆಡ್ ಆಗುವಂಥದ್ದು ಏನೇ ನೀವೇನೇ ಕಲ್ತಿರ್ತೀರ ಬಟ್ ಕಲ್ತದ್ದು ಸಾಕಾಗಲ್ಲ ಬೇರೆ ಬಾಹ್ಯ ಜಗತ್ತಿನಿಂದ ಅಥವಾ ಬಾಹ್ಯ ರೀತಿಯಲ್ಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಗುರುಗಳನ್ನು ಮಾಡಿಕೊಂಡು ನೀವೊಂದಷ್ಟು ಎಜುಕೇಷನ್ ಅನ್ನು ಸಂಪಾದನೆ ಮಾಡಿಕೊಂಡ್ರೆ ಅಂದಾಗ ಕೂಡ ಅದು ಎಜುಕೇಶನ್ ಎಜುಕೇಷನ್ಗೆ ಸಂಬಂಧಪಟ್ಟದ್ದು ಆದರೆ ಸೇವಿಂಗ್ಸ್ ಅಂತ ಏನುಂಟು ಅದು ಸೇವಿಂಗ್ಸ್ ಅಂದರೆ ವಿಶೇಷವಾಗಿ ಹಣಕಾಸಿನ ಸೇವಿಂಗ್ಸ್ ಅಂತ ಒಂದು ಕಡೆ ಇಟ್ಕೊಂಡಾಗ ಮತ್ತು ಮತ್ತು ನಿಮ್ಮ ಜೀವನದ ಎಲ್ಲ ಮಜಲುಗಳಲ್ಲಿಯೇ ಸೇವಿಂಗ್ಸ್ ಅಲ್ವಾ ಎಲ್ಲ ಮಜಲು ಸೇವಿಂಗ್ಸ್ ಈಗ ಗಂಡ ಹೆಂಡತಿ ಚೆನ್ನಾಗಿರಬೇಕು ಗಂಡ ಹೆಂಡತಿ ಒಟ್ಟಾಗಿರಬೇಕು ಸೇವಿಂಗ್ಸ್ ಅವರು ಅವರು ಉಳಿಬೇಕು ಅವರು ಚೆನ್ನಾಗಿರಬೇಕು ದೀರ್ಘ ಸಮಯದಲ್ಲಿ ಅಂದರೆ ಈ ಪಾಟ್ ಚೆನ್ನಾಗಿ ಕೆಲಸ ಮಾಡಲೇಬೇಕು ಈ ಥರ ಇದು ಯಾವ ಈ ಪಾಟ್ ಹೇಗೆ ಕೆಲಸ ಮಾಡೋದು ಗಮ್ ಇದ್ದಾಗೆ ಗಮ್ ಇದ್ದಾಗೆ ಅಲ್ವಾ ಆ ಗಮ್ ಇಟ್ಕೊಂಡು ಬಿಡ್ತದೆ ರೈಟ್ ತಾನೆ ಆ ರೀತಿಯಾಗಿ ಇದು ಕೆಲಸ ಮಾಡುವಂಥದ್ದು ಅಲ್ಲ ಅದಕ್ಕೇನೆ ಸೇವಿಂಗ್ಸ್ ಅಂತ ಹೇಳುವುದು ಅದು ಹಣಕಾಸೆ ಇರ್ಬೋದು ಅಥವಾ ನಿಮ್ಮ ಜೀವನದ ಮಜಲುಗಳಲ್ಲೇ ಪ್ರತಿಯೊಂದರಲ್ಲೂ ಕೂಡ ಸೇವಿಂಗ್ಸ್ ಅಂತ ಏನು ಉಂಟು ಆಗಬೇಕು ಅಲ್ವಾ ನನ್ನ ಇವತ್ತು ದಾಂಪತ್ಯ ಜೀವನ ಉಳಿಬೇಕು ಮಕ್ಕಳ ಜೊತೆಗೆ ಸಂಬಂಧ ಉಳಿಬೇಕು ತಂದೆ ತಾಯಿ ಜೊತೆ ಜೊತೆಗೆ ಸಂಬಂಧ ಉಳಿಬೇಕು ಅಥವಾ ಬಾಹ್ಯ ಜಗತ್ತಿನ ಜೊತೆಗೆ ಸಂಬಂಧ ಉಳಿಬೇಕು ಅದು ಗಟ್ಟಿಯಾಗಬೇಕು ಹಣಕಾಸು ನಾನು ಏನು ಸಂಪಾದನೆ ಮಾಡ್ತೇನೆ ಅದು ಕೂಡ ಉಳಿಬೇಕು ನನಗೆ ಅಂದಾಗ ಈ ಪಾಠ ಕೆಲಸ ಮಾಡಿಲ್ಲ ಅಂದರೆ ಯಾವುದು ಕೂಡ ಉಳಿಯಲ್ಲ ಎಲ್ಲವೂ ಕೂಡ ಹೊರಟೋಗ್ಲಿಕ್ಕೆ ಸ್ಟಾರ್ಟ್ ಆಗೋಲ್ಲವಾ ಎಲ್ಲಿವರೆಗೆ ಅಂದರೆ ಒಂದು ಮನೆಯಲ್ಲಿ ಮಕ್ಕಳು ಜನನಾಗಬೇಕು ಮಕ್ಕಳ ಜನನ ಆಗಬೇಕಾದ್ರೂ ಕೂಡ ದ ಪಶ್ಚಿಮದ ನೈಋತ್ಯ ಭಾಗ ಸರಿ ಇದ್ರೇ ಮಕ್ಕಳ ಜನನ ಅನ್ಯತ ಮಕ್ಕಳ ಜನನ ಆಗಲ್ಲ ಯಾಕಂದರೆ ಡ್ರಾಪ್ ಆಗುತ್ತೆ ಅವರಿಗೆ ಗರ್ಭ ಹೋಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಅಲ್ಲಿ ಕನ್ಸೀವ್ ಆಗಲ್ಲ ಯಾಕಂದರೆ ಹಿಡಿದಿಟ್ಟುಕೊಳ್ಳುವಂತಹ ಪವರ್ ಅಂತ ಅಂತಾಯ್ತು ಅದನ್ನು ಅದನ್ನು ಕ್ಯಾರಿ ಮಾಡುವಂಥ ಪವರ್ ಇಲ್ಲ ಹಿಡಿದುಗುಟ್ಕೊಳ್ಳುವಂಥ ಪವರ್ ಇಲ್ಲ ಆ ಮನೆಯಲ್ಲಿ ಪಶ್ಚಿಮ ನೈಋತ್ಯದಲ್ಲಿ ಅಥವಾ ಟಾಯ್ಲೆಟ್ ಬಂದಿರುತ್ತೆ ಅಥವಾ ಗ್ರೀನ್ ಕಲರ್ ಯಾತೋ ಬ್ರೌನ್ ಕಲರ್ ಅಥವಾ ಟಾಯ್ಲೆಟ್ ಅಥವಾ ಟಾಯ್ಲೆಟ್ ಪಿಟ್ ಅಥವಾ ಪಾಟ್ ಕಟ್ಟಾಗಿರುವಂಥದ್ದು ಅಥವಾ ಏನಾದರೂ ಆ್ಯಂಟಿ ಅಥವಾ ಅಲ್ಲಿ ಬಲ ಸಾಕಾಗುವುದಿಲ್ಲ ಅಲ್ಲಿರುವ ದೇವತೆ ಕೆಲಸನೇ ಮಾಡ್ತಾ ಇಲ್ಲ ಸೊ ಈ ಪರಿಸ್ಥಿತಿ ಕ್ರಿಯೇಟ್ ಆದಾಗ ಏನಾಗುತ್ತೆ ಮನೆಯಲ್ಲಿ ಮಕ್ಕಳಾಗಲಿಕ್ಕೂ ಸಮಸ್ಯೆನೇ ಆನಂತರ ಜೀವನದ ಎಲ್ಲ ಮಜಲುಗಳಲ್ಲಿಯೇ ಸೇವಿಂಗ್ಸ್ ಅಂತ ಏನುಂಟು ಅದು ಕೂಡ ನಿಮಗೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲದು ರೈಟ್ ತಾನೆ ಓಕೆ ಇದು ಪಶ್ಚಿಮ ನೈಋತ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಕೆಲಸ ಮಾಡ್ತದೆ ಅಲ್ವಾ ಇನ್ನೇನಿರ್ತದಪ್ಪ ಮುಂದಿನ ಭಾಗ ಹೇಗೆ ಅದೆಲ್ಲ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ ಖಂಡಿತ ಅದರ ಬಗ್ಗೆ ಹೇಳೋಕೆ ಮಾಡ್ತೇನೆ ಮುಂಚೆ ಒಂದು ಪುಟ್ಟ ವಿರಾಮ ಬೇಗ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಮೊಬೈಲ್ ಓಕೆ ವಿರಾಮದ ಬಳಿಕ ಮತ್ತೆ ಸ್ವಾಗತ ವೀಕ್ಷಕರೇ ಕಾರ್ಯಕ್ರಮದ ಎರಡನೇ ಹಂತ ಮತ್ತೆ ಕೊನೆ ಹಂತಕ್ಕೆ ಬಂದು ಹಂತಲ್ಲಿ ನೋಡ್ಕೊಂಬೇಡ ನಾನು ಹೇಳಿದೆ ನಿಮಗೆ ಪಶ್ಚಿಮದ ನೈಋತ್ಯ ಭಾಗ ಯಾವುದಕ್ಕೆ ಉಪಯೋಗಕ್ಕೆ ಬರುತ್ತೆ ರೈಟ್ ತಾನೇ ಓಕೆನಾ ಪಶ್ಚಿಮ ನೈತ ಸೇವಿಂಗ್ಸ್ ಮತ್ತು ಎಜುಕೇಷನ್ ಅದೇ ರೀತಿ ಪಶ್ಚಿಮದ ಭಾಗ ಅಲ್ಲೂ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ನಿಮ್ಮ ಪ್ರಾಫಿಟ್ಸ್ ಮತ್ತು ಗೇನ್ಗೆ ಸಂಬಂಧಪಟ್ಟಂತೆ ಅಂದರೆ ನಿಮಗೆ ಲಾಭ ಯಾವುದೇ ಒಂದು ವಿಚಾರದಲ್ಲಿ ಅಲ್ವಾ ನಿಮಗೆ ನೀವು ಕ ಕೆಲಸ ಮಾಡ್ತೀರಾ ನೀವು ಬಿಸ್ನೆಸ್ ಮಾಡ್ತೀರಾ ಯಾವುದರಲ್ಲಿ ಕೂಡ ಅದೇನು ಲಾಭ ಬರಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಆನಂತರ ಭೂಮಿ ವಿಚಾರ ಮನೆ ವಿಚಾರ ಆನಂತರ ಹಿರಿಯರಿಂದ ಬರತಕ್ಕಂಥ ಆಸ್ತಿ ಪಾಸ್ತಿ ವಿಚಾರ ಅದೆಲ್ಲವೂ ಕೂಡ ನಿಮ್ಮ ಪಶ್ಚಿಮದ ಭಾಗದಿಂದ ನೋಡಲ್ಪಡುತ್ತೆ ಪಶ್ಚಿಮದ ಭಾಗ ಸರಿ ಇದ್ದಾಗ ಅದೆಲ್ಲವೂ ಕೂಡ ಸುಸೂತ್ರವಾಗಿ ಬರ್ಬೋದು ಪಶ್ಚಿಮದ ಭಾಗ ಡಿಸ್ಟರ್ಬೆನ್ಸ್ ಆದಾಗ ಅದರಲ್ಲಿ ಪ್ರಾಬ್ಲಮ್ ಕೂಡ ಆಗ್ಬೋದು ಆದರೆ ನೆಕ್ಸ್ಟ್ ಬಂದು ವೆಸ್ಟ್ ಆಫ್ ನಾರ್ತ್ ವೆಸ್ಟ್ಗೊಂದು ಇದು ಡಿಪ್ರೆಷನ್ಗೆ ಸಂಬಂಧಪಟ್ಟಂಥ ಜಾಗ ಇದು ಡಿಪ್ರೆಷನ್ ರೈಟ್ ಒಂದು ಡಿಪ್ರೆಷನ್ನಲ್ಲಿ ಇರ್ತೀರಾ ಅದೇನೋ ತೊಂದರೆ ಆಗುತ್ತೆ ಸೊ ಈ ಪಾರ್ಟ್ ಕೆಲಸ ಮಾಡ್ತಾ ಇರುತ್ತೆ ಅಂದರೆ ಇಂಡಿಕೇಷನ್ ಇರ್ತದೆ ಅದರ ಜೊತೆಗೆ ಅಲ್ಲಿ ಏನಾಗುತ್ತೆ ಅಂದರೆ ಡಿಪ್ರೆಷನ್ ಅಂದರೆ ನಿಮ್ಮ ಜೀವನದ ಪ್ರತಿ ಹಂತದಲ್ಲಿನ ಡಿಪ್ರೆಷನ್ ಅದು ಓಕೆನಾ ಅಥವಾ ಹಾಗೆ ಒಂದು ವೇಳೆ ತುಂಬ ಡಿಪ್ರೆಷನಲ್ಲಿದ್ದಾರೆ ಅಂದಾಗ ಈ ಪಾಠ ಅದೆಲ್ಲೂ ಡಿಸ್ಟರ್ಬೆನ್ಸ್ ಆಗಿದೆ ಅಂತಲೇ ಇಂಡಿಕೇಷನ್ ಮಾನ ಮಾನಸಿಕ ರೀತಿ ನೆಮ್ಮದಿಲ್ಲ ಯಾವಾಗಲೂ ಡಿಪ್ರೆಷನ್ ಇರ್ತದೆ ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಹೋಗಿ ಹಾಗಾದರೆ ಈ ಪಾಠ ಏನು ಇಂಡಿಕೇಷನ್ ಆಗುತ್ತೆ ಆಗ ಆ ಪಾಠನ ಹೋಗಿ ಚೆಕ್ ಮಾಡ್ಕೊಳ್ಬೇಕು ಅಲ್ಲಿ ಆ್ಯಂಟಿಯಾಗಿ ಬಂದಿರುವಂಥದ್ದು ಏನಿರ್ತದೆ ಆ್ಯಂಟಿಯಾಗಿ ಅದು ಏನನ್ನು ಇಟ್ಕೊಂಡಿದ್ದೀರಾ ಎಂಬುದನ್ನು ತೋರಿಸ್ಕೊಡ್ತದೆ ಕೆಲವೊಮ್ಮೆ ಏನಾಗುತ್ತೆ ತುಂಬ ಡಿಪ್ರೆಷನ್ ಅಂತ ಇಟ್ಕೊಳ್ಳೋಣ ಆವಾಗ ವಿಶೇಷ ರೀತಿಯಲ್ಲಿ ಅಲ್ಲಿ ಹೋಗಿ ಮಲಗಿದಾಗ ಡಿಪ್ರೆಷನ್ ಕಡಿಮೆ ಕೂಡ ಆಗುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಇರ್ತದೆ ರೈಟಾ ಓಕೆ ಇಲ್ಲಿ ಟಾಯ್ಲೆಟ್ ಮಾಡ್ಕೊಳ್ಬೇಕು ಅಂತ ಮಹಾವಾಸ್ತು ಟಾಯ್ಲೆಟ್ ಅಲ್ಲಿ ಮಾಡ್ಕೊಂಡಾಗ ಡಿಪ್ರೆಷನ್ ರಿಲೀಸ್ ಆಗ್ಬೋದು ಅಂದರೆ ಅದು ಎಲ್ಲೋ ಒಂದು ಕಡೆ ಡಿಪ್ರೆಷನ್ಗೆ ಸಂಬಂಧಪಟ್ಟಂತೆ ಅಲ್ಲಿ ರಿಲೀಫ್ ಬರುವಂತ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಮಹಾವಾಸ್ತು ಹೇಳುತ್ತೆ ರೈಟ್ ಅದಕ್ಕೆ ಅದಕ್ಕೇನಾದರೂ ಪಶ್ಚಿಮದ ವಾಯುವ್ಯ ಭಾಗ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಕಾರ್ನರ್ ಅಂತ ನಾವು ಕರಿತೇವೆ ರೈಟ್ ನೆಕ್ಸ್ಟ್ ಬಂದು ನಾರ್ತ್ ವೆಸ್ಟ್ ಕಾರ್ನರ್ ವಾಯುವ್ಯದ ಭಾಗ ಇದು ಬಂದು ಸಪೋರ್ಟ್ಗೆ ಸಂಬಂಧಪಟ್ಟಂತೆ ಗೆ ಸಂಬಂಧಪಟ್ಟಂತೆ ರೈಟ್ ತಾನೆ ಈಗ ನಿಮಗೆ ಯಾರಾದರೂ ನಿಮಗೆ ಸಪೋರ್ಟ್ ಮಾಡಬೇಕು ನಿಮಗೆ ಕೆಲಸದಲ್ಲಿ ಬಾಸ್ ಸಪೋರ್ಟ್ ಮಾಡಬೇಕು ಅಥವಾ ಮನೆಯಲ್ಲಿ ಯಾರಾದ್ರೂ ಸಪೋರ್ಟ್ ಮಾಡಬೇಕು ಅಕ್ಕಪಕ್ಕದ ಮನೆಯವರು ಸಪೋರ್ಟ್ ಯಾರಾದ್ರೂ ಸಪೋರ್ಟ್ ಮಾಡಬೇಕು ಆ ಸಪೋರ್ಟ್ ಲೆವೆಲ್ ಎಲ್ಲಿಂದ ಬರುತ್ತೆ ನಿಮ್ಮ ನೈ ನಿಮ್ಮ ವಾಯುವ್ಯ ಭಾಗದಿಂದ ಬರುತ್ತೆ ಆನಂತರ ಬ್ಯಾಂಕಿನವ್ರು ಸಪೋರ್ಟ್ ಮಾಡಬೇಕು ಬ್ಯಾಂಕಲ್ಲಿ ಲೋನ್ ತೆಗಿಬೇಕು ಪೇಪರ್ ವರ್ಕ್ ಸರಿಯಾಗಿರಬೇಕು ಗೌರ್ಮೆಂಟಿಂದ ಸಪೋರ್ಟ್ ಬೇಕು ಕಂಪನಿಯಿಂದ ಸಪೋರ್ಟ್ ಬೇಕು ಯಾವುದರಲ್ಲಿ ಸಪೋರ್ಟ್ ಬೇಕಾದರೂ ಕೂಡ ಈ ಪಾರ್ಟ್ ಚೆನ್ನಾಗಿರಬೇಕು ಯಾವುದು ವಾಯುವ್ಯದ ಭಾಗ ವಾಯುವ್ಯದ ಭಾಗ ಚೆನ್ನಾಗಿದ್ರೇ ಅದು ಸಪೋರ್ಟಿಂಗ್ ಲೆವೆಲ್ ಎನ್ನುವ್ರು ತುಂಬ ಚೆನ್ನಾಗಿರ್ತದೆ ಲೈಫಲ್ಲಿ ಒಂದಷ್ಟು ಅಚೀವ್ಮೆಂಟ್ ನಿಮ್ಮ ಪಲ್ಲಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಒಂದಷ್ಟು ಅಚೀವ್ಮೆಂಟ್ ಮಾಡ್ತೀರಾ ಒಂದಷ್ಟು ಒಳ್ಳೆ ರೀತಿಯ ರಿಸಲ್ಟನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಪಡ್ಕೊಳ್ತೀರಂತ ಇಂಡಿಕೇಶನ್ ರೈಟ್ ತಾನೆ ನೆಕ್ಸ್ಟ್ ಬಂದ ಮೇಡಣ ನಾರ್ತ್ ಆಫ್ ನಾರ್ತ್ ವೆಸ್ಟ್ ಕಾರ್ನರ್ ಅದರ ಅರ್ಥ ಉತ್ತರದ ವಾಯುವ್ಯ ವಿಭಾಗ ಈ ಉತ್ತರದ ವಾಯುವ್ಯ ಭಾಗ ಯಾವುದಕ್ಕೆ ಸಂಬಂಧಪಟ್ಟದ್ದು ಅದು ನಿಮ್ಮ ಸೆಕ್ಷುವಲಿಟಿಗೆ ಸಂಬಂಧಪಟ್ಟಂಥ ಜಾಗ ಆಕರ್ಷಣೆ ಮತ್ತು ಸೆಕ್ಸ್ ರೈಟ್ ತಾನೆ ಅಂದರೆ ಗಂಡ ಹೆಂಡತಿ ಮಧ್ಯೆ ಇರುವಂಥ ದೈಹಿಕ ಸಂಪರ್ಕ ಮತ್ತು ಆಕರ್ಷಣೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಆಕರ್ಷಣೆ ಅಂದ್ರೇನು ಆಕರ್ಷಣೆ ಅಂದರೆ ನಿಮ್ಮ ಮನೆಯಲ್ಲಿ ಯಾರಿಗಾದೊಂದು ಮದುವೆ ಆಗಲಿಕ್ಕೆ ಉಂಟು ಮದುವೆ ಆಗಬೇಕಾದ್ರೆ ವರನನ್ನು ನೋಡ್ತಾರೆ ಹೋಗ್ತಾರೆ ನೋಡ್ತಾರೆ ಹೋಗ್ತಾರೆ ಆಗ್ತಾರೆ ಅಥವಾ ಆಕರ್ಷಣೆ ಕಡಿಮೆ ಉಂಟು ಅಟ್ರಾಕ್ಷನ್ ಕಡಿಮೆ ಉಂಟು ಅದಕ್ಕೆ ನೋಡ್ತಾರೆ ಅಟ್ರಾಕ್ಟ್ ಆಗೋಲ್ಲ ಹೋಗ್ತಾರೆ ನೋಡ್ತಾರೆ ಹೋಗ್ತಾರೆ ಈ ಪರಿಸ್ಥಿತಿ ಹಾಗಾದರೆ ಈ ಪಾರ್ಟ್ ಡಿಸ್ಟರ್ಬೆನ್ಸ್ ಆದಾಗ ಏನಾಗುತ್ತೆ ಅಂದರೆ ನಿಮ್ಮ ಉತ್ತರದ ವಾಯುವ್ಯ ಭಾಗ ಡಿಸ್ಟರ್ಬೆನ್ಸ್ ಆದಾಗ ಆಕರ್ಷಣೆ ಕುಂಠಿತಗೊಂಡು ಮದುವೆ ಆಗದಂಥ ಸಂದರ್ಭಗಳು ಕೆಲವೊಂದು ಬಾರಿ ಕೆಲವೊಮ್ಮೆ ನೀವೊಂದು ಬಿಸ್ನೆಸ್ ಆರಂಭ ಮಾಡ್ತೀರಾ ಒಂದು ಹೋಟೆಲ್ ಇರುತ್ತೆ ಒಂದು ಒಂದು ಕ್ಯಾಂಟೀನ್ ಇರ್ಬೋದು ಹೋಟೆಲ್ ಇರ್ಬೋದು ಬೇಕರಿ ಇರ್ಬೋದು ಅಂಗಡಿ ಇರ್ಬೋದು ಕಂಪನಿನೇ ಇರ್ಬೋದು ಅಲ್ಲಿನೂ ಕೂಡ ಆಕರ್ಷಣೆ ಇಲ್ಲದೆ ಬಿಸ್ನೆಸ್ ಆಗುವುದಿಲ್ಲ ಅಂದರೆ ಅಲ್ಲಿ ಆಕರ್ಷಣೆ ಇಲ್ಲ ಅಂತ ಹಾಗಾದ್ರೆ ಆ ಆಕರ್ಷಣೆಗೆ ಸಂಬಂಧಪಟ್ಟ ಜಾಗ ಎಲ್ಲೋ ಒಂದು ಕಡೆ ಡಿಸ್ಟರ್ಬೆನ್ಸ್ ಅದಕ್ಕೆ ಆಕರ್ಷಣೆ ಆಗ್ತಾ ಇಲ್ಲ ಆನಂತರ ಗಂಡ ಹೆಂಡತಿಯ ಮಧ್ಯೆ ಇರೋ ದೈಹಿಕ ಸಂಪರ್ಕ ಕೂಡ ಇಲ್ಲಿಂದಲೇ ಬರುವಂತದ್ದು ಒಂದು ವೇಳೆ ಅದರಲ್ಲಿ ಕೂಡ ಗ್ಯಾಪ್ ಆಗಿದೆ ಡಿಸ್ಟರ್ಬೆನ್ಸ್ ಇದೆ ಇಂಟ್ರೆಸ್ಟ್ ಇಲ್ಲ ಅದು ಆಗುವುದಿಲ್ಲ ಇದಾಗುತ್ತೋ ಅಲ್ಲಿ ಪ್ರಾಬ್ಲಮ್ ಉಂಟು ಅಂದ್ರೆ ಒಂದು ಇಂಡಿಕೇಶನ್ ಆಗ ಗಂಡ ಹೆಂಡತಿಯ ಮಧ್ಯ ಇರುವ ದೈಹಿಕ ಸಂಪರ್ಕ ಕೂಡ ಕಡಿತಗೊಳ್ಳುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನಂತರ ಉತ್ತರದ ಭಾಗ ಉತ್ತರದ ಭಾಗ ಯಾವುದಕ್ಕೆ ಸಂಬಂಧಪಟ್ಟಂತೆ ಇದು ಅಪರ್ಚುನಿಟಿಸ್ಗೆ ಸಂಬಂಧಪಟ್ಟಂತೆ ಅವಕಾಶಗಳನ್ನು ಸೃಷ್ಟಿ ಮಾಡುವಂಥದ್ದು ನಿಮಗೆ ಅವಕಾಶಗಳನ್ನು ಕೊಟ್ಟು ಬಿಡ್ತದ್ದು ಇದು ಅವಕಾಶಗಳಿಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂದರೆ ನಿಮಗೆ ಒಂದು ಕೆಲಸದಲ್ಲಿ ಅಪರ್ಚುನಿಟೀಸ್ ಬೇಕು ಅಥವಾ ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ಅಪರ್ಚುನಿಟೀಸ್ ಬೇಕು ಅಥವಾ ಯಾವುದೇ ವಿಚಾರವನ್ನು ಇಟ್ಕೊಳ್ಳಿನೋ ಅದರಲ್ಲಿ ನಿಮಗೆ ಅವಕಾಶಗಳು ಬೇಕು ಅಂದಾಗ ಯಾವುದೇ ಒಂದು ಮಜಲುಗಳಲ್ಲಿ ಅವಕಾಶ ಬೇಕು ಜೀವನದ ಎಲ್ಲ ರಂಗದಲ್ಲಿ ನಿಮಗೆ ಅವಕಾಶ ಬೇಕು ಅಂದಾಗ ನಿಮ್ಮ ಉತ್ತರದ ಭಾಗ ಚೆನ್ನಾಗಿರಬೇಕು ಅದು ಬಹಳ ಚೆನ್ನಾಗಿ ಕೆಲಸ ಮಾಡಬೇಕು ಮತ್ತು ಅಲ್ಲಿ ಯಾವುದೇ ಆ್ಯಂಟಿಯಾಗಿ ಯಾವುದು ಬಂದಿರಬಾರ್ದು ಆಗ ಅಪರ್ಚುನಿಟೀಸ್ ಅಂತ ಏನುಂಟು ಅಥವಾ ಅಲ್ಲಿ ಬರತಕ್ಕಂತಹ ಆ ಒಂದು ಅವಕಾಶಗಳು ಅಂತ ಏನು ಉಂಟೋದು ಬಹಳ ಚೆನ್ನಾಗಿರ್ಬೋದು ಅದನ್ನೇ ಕುಬೇರನ ಜಾಗ ಅಂತ ಕರಿತೇವೆ ಹಣಕಾಸು ಅಲ್ಲಿಂದಲೇ ಬರಲಿಕ್ಕೆ ಶುರುವಾಗುತ್ತೆ ಆ ಪಾರ್ಟ್ ಚೆನ್ನಾಗಿದ್ದರೆ ಎಲ್ಲ ಓಕೆ ಆ ಪಾರ್ಟ್ ಅಂದರೆ ಅಪರ್ಚುನಿಟೀಸ್ ಬರಲ್ಲ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ತೊಂದರೆಗಳ ಆಗರದಲ್ಲಿ ಸಿಕ್ಕಾಕೊಳ್ತೀರಿ ಅಂತ ಒಂದು ಇಂಡಿಕೇಷನ್ ಅದರ ಅದರ ಅರ್ಥ ಏನು ಎಲ್ಲ ಕಲ್ತಿದ್ದೇನೆ ಎಲ್ಲವೂ ಬರುತ್ತೆ ನನಗೆ ಬಟ್ ಯಾವುದು ಕೂಡ ಅವಕಾಶವೇ ಸಿಗ್ತಾಯಿಲ್ಲ ಅವಕಾಶವೇ ಇಲ್ಲ ನಮಗೆ ಪ್ರತಿಭೆ ಉಂಟು ಎಲ್ಲ ಉಂಟು ಅವಕಾಶ ಇಲ್ಲ ಹಾಗಾದರೆ ನಿಮ್ಮ ಮನೆಯ ಎಲ್ಲೊಂದು ಕಡೆ ಉತ್ತರದ ಭಾಗ ಅಂತ ಏನಿದೆ ಅದು ಡಿಸ್ಟರ್ಬೆನ್ಸ್ಗಳಿಗಾಗಿದೆ ಉತ್ತರದ ಭಾಗ ಪ್ರಾಬ್ಲಮ್ಗಳಿಗಾಗಿದೆ ಅಂತಲೇ ಒಂದು ಇಂಡಿಕೇಶನ್ ಇರ್ತದೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ನೆಕ್ಸ್ಟ್ ಬಂದ ಮೇಡಮ್ ನಾರ್ತ್ ಆಫ್ ನಾರ್ತ್ ಈಸ್ಟ್ ಕಾರ್ನರ್ ಅಂದರೆ ಉತ್ತರದ ಈಶಾನ್ಯ ಭಾಗ ಓಕೆ ಈ ಉತ್ತರದ ಈಶಾನ್ಯದ ಭಾಗ ಯಾಕೆ ಸಂಬಂಧಪಟ್ಟ ಕೆಲಸ ಮಾಡಿದೆ ಉತ್ತರದ ಈಶಾನ್ಯ ಭಾಗ ವಿಶೇಷ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹೆಲ್ತ್ಗೆ ಸಂಬಂಧಪಟ್ಟಂತೆ ಇಮ್ಯುನಿಟಿಗೆ ಸಂಬಂಧಪಟ್ಟಂತೆ ಇಮ್ಯುನಿಟಿ ಪವರ್ಗೆ ಸಂಬಂಧಪಟ್ಟಂತೆ ಅಂದರೆ ನಿಮ್ಮ ನಿಮ್ಮ ಶರ ಶರೀರದಲ್ಲಿ ವಿಶೇಷ ರೀತಿಯಲ್ಲಿ ಆರೋಗ್ಯಕ್ಕೆ ಸಂಬಂಧ ಅದೇನು ನಿಮಗೆ ಪವರ್ ಬೇಕು ಆ ಪವರನ್ನು ಕೊಡುವಂಥದ್ದೇ ನಿಮ್ಮ ನಾರ್ತ್ ಆಫ್ ನಾರ್ತ್ ಈಸ್ಟ್ ಕಾರ್ನರ್ ಅಂದರೆ ಉತ್ತರದ ಈಶಾನ್ಯ ಭಾಗ ಉತ್ತರದ ಈಶಾನ್ಯ ಭಾಗ ಸರಿ ಇಲ್ಲ ಅಂದಾಗ ಯಾವಾಗಲೂ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಆರೋಗ್ಯದ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಹೆಲ್ತಿಗೆ ಸಮಸ್ಯೆ ಆಗುತ್ತೆ ಆರೋಗ್ಯದಲ್ಲಿ ವಿಶೇಷ ರೀತಿಯಲ್ಲಿ ಸಮಸ್ಯೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪಾಪ ಗೊತ್ತಾಗಲ್ಲ ಏನು ಮಾಡಬೇಕಂತ ಕೆಲವರೆಲ್ಲ ಆಸ್ಪತ್ರೆಗೆ ಹೋಗ್ತಾನೆ ಇರ್ತಾರೆ ಹಣಕಾಸು ಹೋಗ್ತಾನೆ ಇರ್ ಹೋಗ್ತಾನೆ ಇರ್ತದೆ ಅಲ್ವಾ ಗೊತ್ತಾಗೋದಿಲ್ಲ ಮನೆಯಲ್ಲಿ ಯಾರಿಗೂ ಕೂಡ ಒಂದು ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಬಹಳಷ್ಟು ಕಷ್ಟ ಆಗ್ಬೋದು ಹೆಲ್ತಿಗೆ ಸಂಬಂಧಪಟ್ಟಂತೆ ಹೆಲ್ತ್ ಅಂದರೆ ಹೆಲ್ತ್ ಮತ್ತು ಕ್ಲಾರಿಟಿಯ ಆಗೋದು ವಿಶೇಷ ರೀತಿ ಅಲ್ವಾ ಹೆಲ್ತ್ ವಿಶೇಷವಾಗಿ ಹೆಲ್ತ್ ಅಂತ ಇಟ್ಕೊಳ್ಳಿ ಹೆಲ್ತ್ ಅಂದ್ರೇನು ಇಮ್ಯುನಿಟಿ ಪವರ್ ಅಂದ್ರೇನು ಹೆಲ್ತ್ ಅಲ್ವಾ ಅದು ಯಾಕೆ ಬೇಕು ಯಾಕಂದರೆ ಜೀವನದ ಎಲ್ಲ ಮಜಲುಗಳಲ್ಲಿಯೇ ಹೆಲ್ತ್ ಅದು ಈಗ ಒಂದು ಹಣಕಾಸಿನ ವಿಚಾರ ಉಂಟು ಅದರ ಹೆಲ್ತ್ ಇರ್ಬೋದು ನಿಮ್ಮ ಖುದ್ದು ಇಂಡಿವಿಜುವಲ್ ಲೈಫ್ ಉಂಟು ಅದರ ಹೆಲ್ತ್ ಇರ್ಬೋದು ನಿಮ್ಮ ಕೆಲಸ ಉಂಟು ಅದರ ಹೆಲ್ತ್ ಇರ್ಬೋದು ಅದರ ಎಲ್ಲ ಇಮ್ಯುನಿಟಿ ಪವರ್ ಇಲ್ಲಿಂದಲೇ ಬರುವಂಥದ್ದು ಆ ಪಾರ್ಟ್ ಉಂಟು ನಿಮ್ಮ ಕೆಲಸದಲ್ಲಿ ಕ್ಲಾರಿಟಿ ಬಂತು ಈಗ ಆ ಪಾರ್ಟ್ ಉಂಟು ಬಿಸ್ನೆಸ್ಸಲ್ಲಿ ಕ್ಲಾರಿಟಿ ಬಂತು ಆ ಪಾರ್ಟ್ ಉಂಟು ಹಣಕಾಸಿನ ವಿಚಾರ ಕ್ಲಾರಿಟಿ ಬಂತು ಆ ಪಾರ್ಟ್ ಚೆನ್ನಾಗಿಂಟು ನಿಮ್ಮ ದೈಹಿಕ ರೀತಿ ನೀವೇನು ಮಾಡಬೇಕು ಅದು ಕ್ಲಾರಿಟಿ ಬಂತು ಅದಿಲ್ಲಾಂದರೆ ಕ್ಲಾರಿಟಿನೇ ಬರಲ್ಲ ನಿಮಗೆ ಎಲ್ಲವೂ ಕೂಡ ಗೊಜಲ್ ಗೊಜಲಾಗಿ ಕಾಣಿಸಲಿಕ್ಕೆ ಶುರುವಾಗುತ್ತೆ ಗೊಜಲ್ ಗೊಜಲಾಗಿ ಬಿಡುತ್ತೆ ಏನು ಮಾಡೋಕ್ಕೆ ಗೊತ್ತಾಗಲ್ಲ ಈ ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗ್ತಾ ಇರ್ತದೆ ಈ ಒಂದು ನಾರ್ತ್ ಆಫ್ ನಾರ್ತ್ ಈಸ್ಟ್ ಕಾರ್ನರ್ ಡಿಸ್ಟರ್ಬೆನ್ಸ್ ಆದಾಗ ಹಾಗಾದರೆ ನಿಮಗೆ ಈಗ ಗೊತ್ತಾಯಿತು ಈ ಹದಿನಾರು ಝೋನ್ಗಳು ಕೂಡ ಹದಿನಾರು ದಿಕ್ಕುಗಳು ಕೂಡ ಯಾವ ರೀತಿಯಲ್ಲಿ ಕೆಲಸ ಮಾಡ್ತವೆ ಅಲ್ವಾ ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಪಾರ್ಟನ್ನು ಕೊಟ್ಟಿದ್ದಾರೆ ಇದು ತಕ್ಕ ಮಟ್ಟಿಗೆ ಅಂತೂ ಗೊತ್ತಾಯಿತು ನಿಮಗೆ ರೈಟ್ ತಾನೆ ಇನ್ನೇನಿರ್ತದೆ ಅದರಲ್ಲಿ ಮುಂದುವರಿದ ಭಾಗ ಅಲ್ವಾ ನಿಮಗೆ ಅದನ್ನು ಹೇಳಿಕೊಡಕ್ಕೆ ಪ್ರಯತ್ನ ಮಾಡ್ತಾನೆ ಸ್ವಲ್ಪ ಯಾರಿಗಾದರೂ ನಾನು ಹೇಳಿಕೊಡೋ ಟೆಕ್ನಿಕ್ ಅನ್ನು ಉಪಯೋಗ ಮಾಡಿಕೊಂಡು ನೀವು ವಾಸ್ತುವನ್ನು ಚೆಕ್ ಮಾಡಿ ನೋಡಿ ನೋಡೋಣ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನಿಮಗೆ ಕನ್ಫರ್ಮ್ ಆಗುತ್ತೆ ಅದರ ಮುಖಾಂತರ ರೈಟ್ ತಾನೆ ಓಕೆನಾ ಈಗೇನು ಮಾಡೋಣ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಣ ಓಕೆ ಕರೆ ಕಟ್ ಆಗಿದೆ ಪರವಾಗಿಲ್ಲ ಓಕೆ ಸೊ ಕರೆ ಕನೆಕ್ಟ್ ಆಗ್ತಾ ಇಲ್ಲ ಓಕೆ ಸೊ ಎಡಿಟರ್ಸ್ ಓಕೆ ಕನೆಕ್ಟ್ ಕರೆ ಕನೆಕ್ಟ್ ಕನೆಕ್ಟ್ ಆಗ್ತಾ ಇಲ್ಲ ಚೆಕ್ ಮಾಡಿ ಓಕೆ ಬಂದುಬೇಡ ಈಗ ಈಶಾನ್ಯದ ಭಾಗ ಅಂತ ರೈಟ್ ತಾನೆ ಈಶಾನ್ಯದ ಭಾಗ ಈಶಾನ್ಯದ ಭಾಗಕ್ಕೆ ಸಂಬಂಧಪಟ್ಟಂತೆ ನಾನು ಮೊದಲೇ ಒಂದು ವಿಚಾರ ಹೇಳಿದ್ದೇನೆ ನಿಮಗೆ ವಿಷ ಭಾಗಕ್ಕೆ ಸಂಬಂಧ ಅದೇನಂದರೆ ಮೆಂಟಲ್ ಕ್ಲಾರಿಟಿಯ ಜಾಗ ಅರ್ಥ ಮಾಡಿಕೊಳ್ಳಿ ನಾನು ಹೇಳೋದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ನಿಮಗೂ ಗೊತ್ತಾಗುತ್ತೆ ವಾಸ್ತು ಅಂದರೆ ಏನು ಅದು ಯಾವ ರೀತಿ ಪ್ರಿಪೇರ್ ಆಗುತ್ತೆ ಹೇಗೆ ಅದು ಕೆಲಸ ಮಾಡುತ್ತೆ ನಿಮ್ಗೆ ಗೊತ್ತಾಗುತ್ತೆ ನಾರ್ತ್ ಈಸ್ಟ್ ಕಾರ್ನರನ್ನು ಮೆಂಟಲ್ ಕ್ಲಾರಿಟಿಯ ಜಾಗ ಅಂತ ಕೊಟ್ಟಿದ್ದಾರೆ ಓಕೆನಾ ಮೆಂಟಲ್ ಹಾಗಾದರೆ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗಿರಬೇಕು ಮೈಂಡ್ ಕನೆಕ್ಟ್ ಆಗಬೇಕು ಎಡಿಟರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಫೋನ್ ಕನೆಕ್ಟ್ ಆಗ್ತಾ ಇಲ್ಲ ರೈತನೇ ಓಕೆ ಒಳಗಿಂದ ಇಲ್ಲಿಂದ ಫೋನ್ ಅದು ಕನೆಕ್ಟ್ ಆಗ್ತಾಯಿಲ್ಲ ಮೇ ಬಿ ಕುಶ್ ಸಮಥಿಂಗ್ ಟೆಕ್ನಿಕಲ್ ಪ್ರಾಬ್ಲಮ್ ಓಕೆ ಎನಿವೇ ಇರಲಿ ಅಥವಾ ನಾರ್ತ್ ಈಸ್ ಯಾಕೆ ಬೇಕು ಮೆಂಟಲ್ ಕ್ಲಾರಿಟಿಗೆ ಸಂಬಂಧಪಟ್ಟಂತೆ ಮೈಂಡ್ ರಿಲೇಟೆಡ್ಗೆ ಸಂಬಂಧಪಟ್ಟಂತೆ ಇದು ಕೆಲಸ ಮಾಡುತ್ತೆ ಹಾಗಾದರೆ ಒಂದು ಮನೆಯಲ್ಲಿ ಮಾನಸಿಕ ನೆಮ್ಮದಿ ಬೇಕು ಎಲ್ಲರಿಗೂ ಕೂಡ ಮಾನಸಿಕ ನೆಮ್ಮದಿ ಬೇಕು ಅಂದಾಗ ಈ ಪಾರ್ಟ್ ಏನು ನೋಡೋದು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರಬೇಕು ರೈಟಾ ಈ ಪಾರ್ಟ್ ಬಹಳಷ್ಟು ಚೆನ್ನಾಗಿರಬೇಕು ಈ ಪಾರ್ಟ್ ಚೆನ್ನಾಗಿಲ್ಲ ಅಂದಾಗ ನಿಮ್ಮ ಮೆಂಟಲ್ ಕ್ಲಾರಿಟಿ ಹೋಯ್ತು ಈಗ ಮೆಂಟಲ್ ಕ್ಲಾರಿಟಿಗೆ ಸಂಬಂಧಪಟ್ಟದಾಯ್ತು ಈಗ ಆನಂತರ ನಿಮಗೆ ವಿಶೇಷವಾಗಿ ಡೈನಾಮಿಕ್ ಐಡಿಯಾಸ್ ಬೇಕು ನಿಮಗೆ ಯಾವುದೇ ಒಂದು ಕೆಲಸ ಮಾಡ್ತೀರಾ ಒಂದು ಬಿಸ್ನೆಸ್ ಮಾಡ್ತೀರಾ ಅಥವಾ ಇನ್ನೇನೋ ಮಾಡ್ತೀರಾ ಏನೋ ಒಂದು ಮಾಡಬೇಕು ಅಲ್ಲಿ ಟೆಕ್ನಿಕಲಿಯಾಗಿ ನಿಮಗೆ ಐಡಿಯಾ ಬರಬೇಕು ಡೈನಾಮಿಕ್ ಆದಂತ ಐಡಿಯಾಸ್ ಬರಬೇಕು ಅಲ್ವಾ ವಿಶೇಷ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಡಾಮಿನೇಟ್ ಮಾಡುವಂಥ ಐಡಿಯಾಸ್ ಬರಬೇಕು ಆ ಐಡಿಯಾಸ್ ಬರಬೇಕಾದ್ರೂ ಕೂಡ ನಾರ್ತ್ ಈಸ್ಟ್ ಕಾರ್ನರ್ ಸರಿ ಇರಬೇಕು ಈಶಾನ್ಯದ ಭಾಗ ಸರಿ ಇರಬೇಕು ಆ ಈಶಾನ್ಯದ ಭಾಗ ಸರಿ ಇಲ್ಲ ಅಂದ್ರೆ ನಿಮ್ಗೆ ಐಡಿಯಾಸೇ ಬರೋದಿಲ್ಲ ನೀವು ಹೇಗೆ ಹೋಗಬೇಕಂತ ಎಲ್ಲ ಉಂಟಪ್ಪ ನನ್ನಲ್ಲಿ ಬಟ್ ಗೊತ್ತಿಲ್ಲ ನಾನು ಹೇಗೆ ಹೋಗುದು ಅಲ್ಲೋ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಈಗ ಫಾರ್ ಎಕ್ಸಾಂಪಲ್ ನೀವು ನೀವೊಂದು ಕೋರ್ಸ್ ಮಾಡಿಸ್ತೀರಾ ಅಂತ ಇಟ್ಕೊಳ್ಳೋಣ ಒಂದು ಕೋರ್ಸ್ ಮಾಡಿ ಈಗ ಕೋರ್ಸನ್ನು ಹೇಗೆ ಸ್ಟಾರ್ಟ್ ಮಾಡೋದು ಅದಕ್ಕೆ ಸಂಬಂಧಪಟ್ಟಂತೆ ಪ್ಯಾಂಪ್ಲೆಟ್ ಗಳನ್ನ ಹೇಗೆ ನಾನು ಪ್ರಿಂಟ್ ಮಾಡುದು ಅಥವಾ ಅದರಲ್ಲಿ ಏನು ಬರಬೇಕು ಏನು ಬರಬಾರದು ಯಾವ ಸಿಂಬಲ್ ಹಾಕಬೇಕು ಯಾವ್ದು ಕೂಡ ಕ್ಲಾರಿಟಿ ಬರಲ್ಲ ನಿಮಗೆ ಎಲ್ಲ ಅವ್ರ ಹತ್ರ ಕೇಳೋದು ಇವ್ರ ಹತ್ರ ಕೇಳುವುದು ಮತ್ತೊಬ್ಬರ ಕೇಳೋದು ಎಲ್ಲ ಗೊಜಲು ಗೊಜಲು ಗೊಜಲ್ ಗೊಜಲಾದಂತಹ ವಾತಾವರಣ ಕ್ರಿಯೇಟ್ ಆಗುತ್ತೆ ಯಾವಾಗ ನಾರ್ತ್ ಈಸ್ಟ್ ಕಾರ್ನರ್ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡದೇ ಇದ್ದಾಗ ಅರ್ಥ ಆಗುತ್ತೆ ನಿಮಗೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇವತ್ತು ಯಾರೆಲ್ಲ ಮೆಂಟಲ್ ಇಲ್ಲ ಅಥವಾ ನಿಮಗೊಂದು ಬಿಸ್ನೆಸ್ ಮಾಡಬೇಕು ಅದರಲ್ಲೇ ಕ್ಲಾರಿಟಿ ಇಲ್ಲ ಇಂಥ ಕೆಲಸ ಮಾಡಬೇಕು ಅದರಲ್ಲೇ ಕ್ಲಾರಿಟಿ ಇಲ್ಲ ಏನು ಕಲಿಬೇಕು ಅದರಲ್ಲೇ ಕ್ಲಾರಿಟಿ ಇಲ್ಲ ಸೊ ನಿಮ್ಮಲ್ಲೇ ಕ್ಲಾರಿ ಕ್ಲಾರಿ ಕ್ಲಾರಿಟಿ ಬರಬೇಕಾದ್ರೆ ನಿಮ್ಮ ನಾರ್ತ್ ಈಸ್ಟ್ ಕಾರ್ನರ್ ಈಶಾನ್ಯದ ಭಾಗ ಬಹಳ ಚೆನ್ನಾಗಿ ಕೆಲಸ ಮಾಡಬೇಕಾದಂತಹ ಅನಿವಾರ್ಯತೆ ಖಂಡಿತ ಅನ್ಯತ ಬಹಳಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ ಸಮಸ್ಯೆಗೆ ಅಂದ್ರೆ ಏನಾಗುತ್ತೆ ಗೊತ್ತಾ ಒಂದು ವೇಳೆ ಎಣಿಸ್ಕೊಳ್ಳಿ ಇದು ಕಂಪ್ಯೂಟರ್ ರೈಟ್ ಇದಕ್ಕೆ ಸಂಬಂಧಪಟ್ಟಂತ ಜಾಗ ಇಲ್ಲಿ ಬಂತು ಈಗ ರೈಟ್ ಈಗ ಅಲ್ಲಿ ಏನೋ ಯಾವುದೋ ಒಂದು ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಆಗಿದೆ ಕೆಲವರೆಲ್ಲ ಅಲ್ಲಿ ಟಾಯ್ಲೆಟ್ ಮಾಡ್ಕೊಂಡಿರ್ಬೋದು ಅಲ್ವಾ ಆ ಪಾರ್ಟನ್ನ ಕಟ್ ಮಾಡ್ಕೊಂಡು ಪಾರ್ಕಿಂಗ್ ಮಾಡ್ಕೊಂಡಿರ್ಬೋದು ರೈಟ್ ಆಂಟಿ ಕಲರ್ ಆ್ಯಂಟಿ ಕಲರ್ ಯಾವ್ದು ಬರುತ್ತೆ ಅಲ್ಲಿ ರೆಡ್ ಕಲರ್ ಪಿಂಕ್ ಕಲರ್ ಪರ್ಪಲ್ ಕಲರ್ ನಿಂತ ಆಂಟಿ ಕಲರ್ ಅನ್ನು ಕೊಟ್ಟುಕೊಂಡಿರ್ಬೋದು ಭಾರದ ವಸ್ತುಗಳನ್ನು ಇಟ್ಟುಕೊಂಡಿರ್ಬೋದು ರೈಟ್ ತಾನೆ ಭಾರದ ವಸ್ತುಗಳು ಅದೇನು ಇಟ್ಟುಕೊಂಡಿರ್ಬೋದು ಅದನ್ನು ಮಲಗುವ ಕೋಣೆ ಮಾಡ್ಕೊಂಡು ಅಲ್ಲಿ ಕಬಾಟನ್ನು ಅನ್ನು ಇಟ್ಟುಕೊಂಡು ಸೊ ಈ ರೀತಿಯಾಗಿ ಕೆಲವೊಂದು ಬಾರಿ ಅದು ಡಿಸ್ಟರ್ಬೆನ್ಸ್ ಆಗಲಿ ಸ್ಟಾರ್ಟ್ ಆಗುತ್ತೆ ಓಕೆನಾ ಅದು ಆದಾಗ ಹೊರಟೋಯ್ತು ಗೊತ್ತಾಗುದಿಲ್ಲ ಅದರಲ್ಲೂ ಕೂಡ ಮನೆಯಲ್ಲಿರುವ ಗಂಡು ಮಕ್ಕಳಿಗೆ ವಿಶೇಷ ರೀತಿಯ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಗಂಡು ಮಕ್ಕಳು ಪಾಪ ಅವರಿಗೆ ಕೆಲಸ ಮಾಡಲಿಕ್ಕೂ ಇಲ್ಲ ಓದಲಿಕ್ಕೂ ಇಲ್ಲ ಅವರು ಟೋಟಲಿ ಸ್ಟಾರ್ಟ್ ಮಾಡಿಬಿಟ್ರು ಏನು ಮಾಡೋಕ್ಕಾಗಲ್ಲ ಸೊ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ನಾರ್ತ್ ಈಸ್ಟ್ ಕಾರ್ನ ಡಿಸ್ಟರ್ಬೆನ್ಸ್ ಅಲ್ವಾ ಅದಕ್ಕೇ ನಾರ್ತ್ ಕಾರ್ನರ್ ನಲ್ಲಿ ತುಂಬಾ ಜನ ಏನ್ ಮಾಡ್ತಾರೆ ನಾರ್ತ್ ಈಸ್ಟ್ ಇಟ್ಕೊಳ್ತಾರೆ ದೊಡ್ಡ ತಪ್ಪು ಆಕ್ಚುಲಿ ಬಾಗಿಲಬಾರದು ಮೇನ್ ಅವರನ್ನು ನಾರ್ತ್ ಈಸ್ಟಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬಾರ್ದು ನಾರ್ತ್ ಈಸ್ಟಲ್ಲಿ ಅಲ್ಲಿ ಕಾರ್ನರ್ ಆ ಕಾರ್ನರ್ ಬರಬೇಕು ಮತ್ತು ಆಚೆ ಈಚೆ ನೀವು ಕಿಟಕಿಯನ್ನು ಓಪನ್ ಮಾಡ್ಬೋದು ದೊಡ್ಡ ಮಟ್ಟದಲ್ಲಿ ಕಿಟಕಿಯನ್ನು ಇಟ್ಕೊಂಡಾಗ ಅದು ಬಹಳ ಫೇವರಬಲ್ ರಿಸಲ್ಟ್ ಕೊಡುತ್ತೆ ಅಲ್ಲಿ ಒಂದು ಸಣ್ಣ ದೇವರ ಕೋಣೆ ಸಣ್ಣ ದೇವರ ಕೋಣೆ ಅಂದರೆ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಒಂದು ಮೂರ್ನಾಲ್ಕು ಫೋಟೋ ಇಟ್ಕೊಳ್ಳೋದು ಅದು ಬಿಟ್ಟು ದೇವರ ಕೋಣೆ ಕೂಡ ಮಾಡ್ಕೊಳ್ಬಾರ್ದು ನಾರ್ತ್ ಈಸ್ಟಲ್ಲಿ ಈ ಪಾಟಲ್ಲಿ ದೇವರ ಕೋಣೆ ಅಂದರೆ ನೀವು ಅಲ್ಲಿ ಏನಾದರೂ ಕಟ್ಟಿ ಅಲ್ವಾ ಈ ರೀತಿಯಾಗಿ ಏನಾದರೂ ಕಟ್ಟಿ ಅಲ್ವಾ ಅಲ್ಲಿ ನೀವು ಕಲ್ಲುಗಳನ್ನು ಕಟ್ಟಿ ದೇವರ ಕೋಣೆ ಒಂದು ವಿಶೇಷ ರೀತಿಯಲ್ಲಿ ಬೇರೆಯೇ ಮಾಡಿಕೊಂಡಾಗ ಆಗ ಕೂಡ ಸಮಸ್ಯೆ ಕ್ರಿಯೇಟ್ ಆಗಿದೆ ಆಗ ಕೂಡ ಮೈಂಡ್ ಓಡಲಿಕ್ಕೆ ಬಿಡಿದೆ ಯಾಕಂದರೆ ಭಾರ ಬಂದ್ಬಿಡೋದು ಅಲ್ಲಿ ಭಾರ ಬರಲಿಕ್ಕೇ ಇಲ್ಲ ಯಾವುದೇ ಕಾರಣ ಕೂಡ ಅದಕ್ಕೆ ದೇವರ ಕೋಣೆ ಅಂತ ಅಲ್ಲಿ ಮಾಡ್ಲಿಕ್ಕೇ ಇಲ್ಲ ನೀವು ರೈಟ್ ಈಗೇನಾಗುತ್ತೆ ಈಗ ಇಂಜಿನಿಯರ್ ಪ್ಲಾನ್ ಇರ್ತದೆ ಇಂಜಿನಿಯರ್ ಪ್ಲಾನ್ ಕೊಟ್ಟಿರ್ತಾರೆ ಇಲ್ಲಿ ದೇವರ ಕೋಣೆ ಮಾಡಬೇಕು ಹಾಗೆ ಹೇಗೆ ಅಂತ ಮನೆಯವರು ಹೇಳಿರ್ತಾರೆ ಅವರು ಅದೇ ರೀತಿ ಮಾಡಿ ಈಗ ನಾವು ಹೋಗಿ ಏನಾದರೂ ಅವರ ಹೇಳಿದಾಗ ಆ ರೀತಿ ಮಾಡ್ಕೊಳ್ಬೇಡಿಪ್ಪ ಮೆಂಟಲ್ ರಿಲೇಟೆಡ್ ಪ್ರಾಬ್ಲಮ್ ಆಗೋದು ಸಮಸ್ಯೆ ಆಗೋದು ಅದು ಆಗ ಇಂಜಿನಿಯರ್ ಏನು ಹೇಳ್ತಾರೆ ಹೇ ನಾವು ಇದೇನು ಹೊಸ್ತು ಮಾಡಿದ್ದ ಮನೆ ನಾವು ನೂರು ನೂರೈವತ್ತು ಮನೆ ಮಾಡಿದ್ದೇವೆ ನಾವು ಅಲ್ಲಿ ಬಿಲ್ಡಿಂಗ್ ಕಟ್ಟಿದೆ ಇಲ್ಲಿ ಬಿಲ್ಡಿಂಗ್ ಕಟ್ಟಿದೆ ಅಲ್ಲಿನೇ ದೇವರ ಕೊಣೆ ಕೊನೆಗೊಂಡು ನಿಮ್ದು ಅಂತದ್ ಹೊಸ್ತು ಅಂದ್ರೆ ಅವರು ಹೇಳಿಕೆ ಶುರು ಮಾಡ್ತಾರೆ ಪ್ರಾಬ್ಲಮ್ ಅನುಭವಿಸ್ತೇವರು ಮನೆಯವರು ರೈಟ್ ತಾನೇ ಪ್ರಾಬ್ಲಮ್ ಮನೆಯವರು ಮತ್ತು ಮನೆಯಲ್ಲಿರುವ ಗಂಡು ಮಕ್ಕಳು ಅವರೆಲ್ಲ ತೊಂದರೆಯನ್ನು ಅನುಭವಿಸ್ತಾರೆ ಇಲ್ಲಿ ಆ ರೀತಿಯಾದಂಥ ಭಾರ ಬಂದಾಗ ಬಹಳ ಬಹಳ ವಿಶೇಷ ರೀತಿಯಲ್ಲಿ ರೈಟ್ ತಾನೇ ನಿಮ್ಗೆ ಅದು ಚೆಕ್ ಮಾಡಲಿಕ್ಕಿದ್ರೆ ಅಲ್ಲೇನು ಮಾಡಿ ಒಂದು ದೊಡ್ಡ ದೊಡ್ಡ ಒಂದು ಎರಡು ಮೂರು ಕಲ್ಲುಗಳನ್ನು ತಂದು ಇಟ್ಕೊಳ್ಳಿ ಇಲ್ಲಿ ನಾರ್ತ್ ಈಸ್ಟಲ್ಲಿ ಇಟ್ಕೊಳ್ಳಿ ಜಸ್ಟ್ ಇಟ್ಕೊಳ್ಳಿ ಒಂದು ವಾರ ಆಗುವಾಗ ನೋಡಿ ನಿಮ್ಮ ಮೈಂಡ್ ಯಾವ ರೀತಿ ಕೆಲಸ ಮಾಡಿ ಮೈಂಡ್ ಬ್ಲಾಕೇಜ್ ಆಗಿಲ್ಲ ಅಂದರೆ ಮತ್ತೆ ಹೇಳಿ ಇಲ್ಲ ಅದು ಬ್ಲಾಕೇಜ್ ಆಗೋದಿಲ್ಲ ಓಕೆ ಯಾಕಂದರೆ ವಾಸ್ತು ಅಷ್ಟು ಪರ್ಫೆಕ್ಟಾಗಿ ಅದು ಕೆಲಸ ಮಾಡಿದೆ ಅದಕ್ಕೇ ನಾರ್ತ್ ಈಸ್ಟ್ ಕಾರ್ನರ್ ಏನಂತ ಕರೆದಿದ್ದಾರೆ ದೈವ ಮೂಲೆ ಅಂತ ಕರೆದಿದ್ದಾರೆ ದೇವ ಮೂಲೆ ಅಂತ ಕರೆದಿ ಹಾಗಾದರೆ ದೇವಮೂಲೆಗೆ ಸಂಬಂಧಪಟ್ಟಂತೆ ಅಲ್ಲಿ ಏನಿರಬೇಕಾಗುತ್ತೆ ಅಲ್ಲಿ ವಿಶೇಷ ರೀತಿಯಲ್ಲಿ ದೇವರ ಮಂಟಪನೇ ಇರಬೇಕಾಗುತ್ತೆ ದೇವರ ಮಂಟಪ ಕೊಡಬೇಕಾಗುತ್ತೆ ದೇವರ ವಿಶೇಷವಾಗಿ ಅಲ್ಲಿ ಇದು ಕಟ್ಟಡ ಕಟ್ಟುವುದಲ್ಲ ಅಥವಾ ಅಲ್ಲಿ ಏನಾದರೂ ರೂಮ್ ಮಾಡಿಕೊಳ್ಳೋದಲ್ಲ ರೂಮ್ ಮಾಡಿಕೊಂಡ್ರೆ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರ ಜಾ ಅದಕ್ಕೋಸ್ಕರ ಇವತ್ತು ಯಾರಿಗೆಲ್ಲ ನರದ ರಿಲೇಟೆಡ್ ಪ್ರಾಬ್ಲಮ್ ಇದೆ ನ್ಯೂರೊಲಜಿಕಲ್ ಪ್ರಾಬ್ಲಮ್ ಇದೆ ಮೈಂಡ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಹುಚ್ಚರ ಥರ ವರ್ತನೆ ಮಾಡ್ತಾರೆ ಮ ಡಿಪ್ರೆಷನ್ಗೆ ಹೊಟ್ಟೋಗಿರ್ತಾರೆ ಐಡಿಯಾಸೇ ಬರುವುದಿಲ್ಲ ಹೇಗೆ ಹೋಗಬೇಕು ಗೊತ್ತಾಗೋದಿಲ್ಲ ದಾರಿನೇ ಕಾಣ್ತಾ ಇಲ್ಲ ಅಂದಾಗ ನಿಮ್ಮ ನಾರ್ತ್ ಈಸ್ಟ್ ಕಾರ್ನರ್ ಶತ್ ಪ್ರತಿಶತ ಪ್ರಾಬ್ಲಮ್ಗಳಾಗಿದೆ ಮಕ್ಕಳು ತುಂಬಾ ಕಷ್ಟಪಡ್ತಾರೆ ಅದರಲ್ಲೂ ಕೂಡ ಗಂಡು ಮಕ್ಕಳು ವಿಶೇಷವಾಗಿ ಕಷ್ಟಪಡ್ತಾರೆ ಮನೆಯಿಂದ ಹೊರಗೆ ಹೋಗಿ ದುಡಿದ್ರು ಕೂಡ ಅವರಿಗೆ ಮಾನಸಿಕ ನೆಮ್ಮದಿನೇ ಇಲ್ಲ ಎಲ್ಲ ರೀತಿಯಲ್ಲಿ ಕೂಡ ಸಿಕ್ಕಾಕೊಂಡಿದ್ದಾರೆ ಸ್ಟ್ರಕ್ ಆಗಿಬಿಟ್ಟಿದ್ದಾರೆ ಮುಂದೆ ಹೋಗಲಿಕ್ಕಿಲ್ಲ ಎಜುಕೇಷನ್ ಉಂಟು ಎಲ್ಲ ಇದ್ರೂ ಕೂಡ ಆಗುವುದಿಲ್ಲ ಕೆಲವರಿಗೆ ಎಜುಕೇಷನ್ನೇ ಮುಂದುವರಿದಿಲ್ಲ ಕೆಲವರಿಗೆ ಅಲ್ಲಿ ಪ್ರಮೋಷನ್ ಕೆಲವರಿಗೆ ಕೆಲಸನೇ ಸಿಗ್ತಾ ಇಲ್ಲ ಈ ನೀವು ಅಂದಾಗ ನಿಮ್ಮ ನಾರ್ತ್ ಈಸ್ಟ್ ಕಾರ್ನರ್ ಡಿಸ್ಟರ್ಬೆನ್ಸ್ ಒಳಗಾಯ್ತು ಅಂತ ಇಟ್ಕೊಳ್ಳೋಣ ನಾರ್ತ್ ಕಾರ್ನರ್ ಈಶಾನ್ಯದ ಭಾಗ ಡಿಸ್ಟರ್ಬೆನ್ಸ್ಗೆ ಒಳಗಾಯ್ತು ಅದರ ಅರ್ಥ ಏನು ಅಂದ್ರೆ ಡಿಸ್ಟರ್ಬೆನ್ಸ್ಗೆ ಒಳಗಾದಾಗ ಏನಾಗುತ್ತೆ ಅದೇ ಸಮಯದಲ್ಲಿ ನಿಮ್ಮ ಜಾತಕದಲ್ಲಿ ಗುರು ದಶೆ ನಡೀತಾ ಉಂಟು ಅಂತ ಇಟ್ಕೊಳ್ಳೋಣ ರೈಟ್ ಈಗ ಗುರು ದಶೆ ನಡೀತಾ ಉಂಟು ಮನೆ ನಾರ್ತ್ ಕಾರ್ನರ್ ಡಿಸ್ಟರ್ಬೆನ್ಸ್ ಆಯ್ತು ಈಗ ಓಕೆ ಗುರುವಿನ ಎನರ್ಜಿ ಬಲ್ಲಿಗೆ ಸ್ಟಾರ್ಟ್ ಆಯಿತು ಅಲ್ಲಿ ಎನರ್ಜಿ ಕರೆಕ್ಟಾಗಿ ಕ್ಲಿಯರ್ ಆಗಬೇಕು ಕ್ಲಿಯರ್ ಕ್ಲಾರಿಟಿಯಲ್ಲಿ ಬರಬೇಕಾದ್ರೆ ನಿಮ್ಮ ನಾರ್ತ್ ಈಸ್ಟ್ನ ಡಿಸ್ಟರ್ಬೆನ್ಸ್ ಇದೆ ಈಗೇನಾಗುತ್ತೆ ಗುರುದೇಶೆಯಲ್ಲಿ ಟೋಟಲಿ ಸಫರ್ ಆಗಿಬಿಡ್ತೀರಾ ಗುರುದೇಶೆಯಲ್ಲಿ ವಿಶೇಷ ರೀತಿಯಲ್ಲಿ ರೋಗಗಳನ್ನು ಪಡ್ಕೊಳ್ತೀರಾ ಸಮಸ್ಯೆಗಳನ್ನು ಪಡ್ಕೊಳ್ತೀರಾ ಮೆಂಟಲ್ ಕ್ಲಾರಿಟಿಯನ್ನು ನೀವು ಬಿಟ್ಟು ಬಿಡಬೇಕಾಗುತ್ತೆ ಬಹಳಷ್ಟು ತೊಂದರೆಗಳು ಬಹಳಷ್ಟು ಸಮಸ್ಯೆಗಳನ್ನು ನೀವು ಪಡ್ಕೊಂಡೇ ಹೋಗ್ತೀರ ಅಂತ ಒಂದು ಇಂಡಿಕೇಷನ್ ಅಂತೂ ಖಂಡಿತ ಇದ್ದೇ ಇರುತ್ತೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಆ ಪಾಠನ ಆದಷ್ಟು ಕ್ಲೀನಾಗಿಟ್ಕೊಳ್ಳೋದು ನಮ್ಮ ನಿಮ್ಮ ಎಲ್ಲರ ಕರ್ತವ್ಯ ಯಾಕಂದರೆ ಮೊತ್ತ ಮೊದಲನೇದಾಗಿ ಈ ಮೈಂಡ್ ಕೆಲಸ ಮಾಡಿದ್ರೇ ಎಲ್ಲೂ ಕೂಡ ಸುಸೂತ್ರವಾಗಿ ಮುಂದೆ ಇದೇ ಸರಿ ಇಲ್ಲ ಮಂಡೇನೇ ಸರಿ ಇಲ್ಲ ಅಂದರೆ ಅದೇನು ಮಾಡ್ತೀರಾ ನೀವು ರೈಟ್ ನೀವಾಗಲಿ ನಾನಾಗಲಿ ಏನು ಮಾಡಲಿಕ್ಕೆ ಸಾಧ್ಯವೇ ಮಂಡೆನ ಸರಿಯಲ್ಲ ಇವತ್ತು ಅಂದಾಗ ಸೊ ಅದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುತ್ತೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿರ್ತದೆ ಸಮಸ್ಯೆಗೆ ಒಳಗಾಗುತ್ತೆ ತೊಂದರೆ ಕ್ರಿಯೇಟ್ ಆಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ರೈಟ್ ಇನ್ನು ಅಲ್ಲಿ ಆ ಪಾಟಲ್ಲಿ ನೀವು ದೇವರ ಕೋಣೆನ ಇಟ್ಕೊಳ್ಬೋದು ಲೈಟ್ ಆಗಿರುವಂಥ ಸಾಮಾನುಗಳನ್ನು ಇಟ್ಕೊಳ್ಬೋದು ಪರವಾಗಿಲ್ಲ ಬಟ್ ಅಲ್ಲಿ ಕಬಾಟ್ ಮಾಡಿದ್ರಿ ನೀವು ಕಬಾಟನ್ನು ಇಟ್ಕೊಂಡ್ರಿ ಅಥವಾ ದೇವರ ಕೋಣೆಯನ್ನು ಕಟ್ಟಿಬಿಟ್ರಿ ನೀವು ಅಥವಾ ಅದರ ಮೇಲೆ ಒಂದು ಪಿರಮಿಡ್ ಥರ ಏನೋ ಮಾಡಿಕೊಂಡ್ರಿ ನೀವು ಅಥವಾ ಅಲ್ಲಿ ರೆಡ್ ಕಲರ್ ಬಂದುಬಿಡ್ತೀಗ ಪಿಂಕ್ ಕಲರ್ ಬಂತು ಪರ್ಪಲ್ ಕಲರ್ ಬಂತು ಡಾರ್ಕ್ ಯೆಲ್ಲೋ ಕಲರ್ ಬಂತು ಇದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲದು ಇದು ನಿಮ್ಮನ್ನು ಬಿಡೋದು ಕ್ರೀಮ್ ಕಲರ್ ಇಸ್ ಮಚ್ ಬೆಟರ್ ಅಂತ ಹೇಳ್ಬೋದು ಅಲ್ಲಿ ಆ ಭಾರವನ್ನು ಕಡಿಮೆ ಮಾಡುವುದೇ ಬಹಳ ದೊಡ್ಡ ಮಟ್ಟಿಗೆ ಇರುವಂತಹ ಒಂದು ಸೊಲ್ಯೂಷನ್ ಅದನ್ನು ಭಾರ ಕಡಿಮೆ ಮಾಡಿ ಅದರ ಲೈಟ್ ಆಗಿಟ್ಕೊಳ್ಳಿ ಆನಂತರಲ್ಲಿ ನಿಮ್ಮ ಒಂದು ವೇಳೆ ಅಲ್ಲಿಗ ಮೇನ್ ಡೋರ್ ಮಾಡಿದೀರ ಅಂತ ಓಪನ್ ಆಗಿಟ್ಕೊಳ್ಬೇಕು ರೈಟ್ ತಾನೇ ಮೇನ್ ಡೋರ್ ಆ್ಯಕ್ಚುಲಿ ಮಾಡಲಿಕ್ಕಿಲ್ಲ ಯಾಕೆ ಮೇನ್ ಡೋರ್ ಮಾಡಲಿಕ್ಕಿಲ್ಲ ಮೇನ್ ಡೋರ್ ಅಲ್ಲಿ ಏನಾಗುತ್ತೆ ನೀವು ಒಳಗೆ ಹೊರಗೆ ಹೋಗ್ತಾ ಬರ್ತಾ ಇರ್ತೀರ ಅಲ್ಲಿನೇ ನಿಮ್ಮ ಚಪ್ಪಲಲ್ಲಿ ಅಲ್ಲಿನೇ ನೀವು ಅದನ್ನು ಪ್ಲೇಸ್ ಮಾಡ್ತೀರಾ ನಾರ್ತ್ ಈಸ್ಟ್ ಅನ್ನ ಟೋಟಲಿ ಡಿಸ್ಟರ್ಬೆನ್ಸ್ಗಳೊಳಗಾಯಿತು ಓಕೆ ನಿಮ್ಮ ಚಪ್ಪ ಲ್ಲೇ ಬಂತು ಶೂಸಲ್ಲೇ ಇಟ್ಬಿಡ್ತೀರಿ ಒಂದು ಕಾರ್ಪೆಟ್ ಹಾಕಿರ್ತೀರಿ ಅದರಲ್ಲಿ ಒರ್ಸ್ಕೊಂಡು ಬರ್ತೀರಿ ನಾರ್ತ್ ಈಸ್ಟ್ ಎಷ್ಟು ಕ್ಲೀನ್ ಆಗಿರಬೇಕು ಅದು ಕ್ಲೀನ್ ಆಗಿರಲಿಕ್ಕೆ ಬಿಡುವುದೇ ಇಲ್ಲಲ್ವಾ ಅಲ್ಲ ಈ ಪಾಟಲ್ಲಿ ಇನ್ ಡೋರ್ ಬಂದಾಗ ಅದು ಬಿಡುವುದೇ ಇಲ್ಲ ತಾನೇ ಕ್ಲೀನ್ ಏನಿಲ್ಲ ಕ್ಲೀನ್ ಆಗುವುದೇ ಇಲ್ಲ ಸೊ ಹೇಗೆ ಅದನ್ನು ಮ್ಯಾನೇಜ್ ಮಾಡ್ತೀರಾ ಅದಕ್ಕೋಸ್ಕರ ಅಲ್ಲಿ ನೀವು ಆ ಒಂದು ಚಪ್ಪಲ್ಗಳನ್ನು ಪ್ಲೇಸ್ ಮಾಡೋದಾಗ್ಲಿ ಅಲ್ಲಿ ಮೈನ್ ಡೋರ್ನ ಮಾಡ್ಕೊಳ್ಳೋ ನಿಷಿದ್ಧ ಅಥವಾ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು ನಿಮಗೆ ಲೈಫಲ್ಲಿ ತುಂಬ ಸಕ್ಸಸ್ ಬೇಕು ಅಲ್ಲಿ ಮೈನ್ ಡೋರ್ ಇಡ್ಲಿಕ್ಕೆ ಹೋಗಬೇಡಿ ಇಲ್ಲಿ ಮೈನ್ ಡೋರ್ ಇಟ್ಟಾಗ ಪ್ರಾಬ್ಲಮ್ ಆಗ್ಬೋದು ನಿಮಗೆ ಇಲ್ಲಿ ದೇವರ ಕೋಣೆ ಮಾಡ್ಕೊಳ್ಬೇಕು ಈ ಪಾರ್ಟ್ ಮತ್ತು ಈ ಪಾರ್ಟಲ್ಲಿ ದೊಡ್ಡ ಮಟ್ಟದಲ್ಲಿ ಕಿಟಕಿಯನ್ನು ಮಾಡ್ಕೊಳ್ಳಿ ಬೇಕಾದರೆ ಪರವಾಗಿಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಆನಂತರ ನಿಮಗೆ ಡೋರ್ ಇಟ್ಕೊಳ್ಬೇಕು ಅದನ್ನು ಉತ್ತರದಲ್ಲಿ ಈ ಪಾರ್ಟಲ್ಲಿ ಡೋರನ್ನು ಇಟ್ಕೊಳ್ಬೇಕು ಈಗ ನೀವು ನೀವೊಂದು ಫ್ಲಾಟ್ ಮಾಡ್ತೀರ ಅಂತ ಇಟ್ಕೊಳ್ಳಿ ಆಗ ಅನಿವಾರ್ಯವಾಗಿ ಅಲ್ಲೇ ಬಂದಾಗ ಏನೂ ಮಾಡೋಕ್ಕಾಗಲ್ಲ ಆಗ ಅದನ್ನು ಆದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಳುವಂತಹ ಒಂದು ಪ್ರಾಮುಖ್ಯತೆ ಅದಕ್ಕೆ ಕೊಡಬೇಕು ಪ್ರಿಯಾರಿಟಿ ಅದಕ್ಕೆ ಕೊಡಬೇಕು ಅದನ್ನು ಸ್ವಚ್ಛ ವಾಗಿಟ್ಕೊಳ್ಬೇಕು ಶೂಸ್ ಮತ್ತು ಶೂಸ್ ರ್ಯಾಕನ್ನು ಅಲ್ಲಿಂದ ಸ್ವಲ್ಪ ಆಚೆನೇ ಇಡಲಿಕ್ಕೆ ಪ್ರಯತ್ನ ಮಾಡಬೇಕು ಆಗ ಪರವಾಗಿಲ್ಲ ಯಾಕಂದರೆ ಫ್ಲ್ಯಾಟಲ್ಲಿ ಯಾವುದೇ ಕಾರಣ ಕೂಡ ನಿಮಗೆ ಮಧ್ಯದಲ್ಲಿ ಡೋರ್ ಅಂತೂ ಸಿಗಲ್ಲ ಯಾತೋ ನಾರ್ತ್ ಈಸ್ಟ್ ಯಾತೋ ಸೌತ್ ಈಸ್ಟ್ ಅಥವಾ ಸೌತ್ ವೆಸ್ಟ್ ಯಾತೋ ನಾರ್ತ್ ವೆಸ್ಟ್ ಇಷ್ಟೇ ಜಾಗದಲ್ಲಿ ನಿಮಗೆ ಡೋರ್ ಸಿಕ್ಕಿರ್ತದೆ ಮ್ಯಾನೇಜ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಯಾವಾಗ ಫ್ಲ್ಯಾಟ್ ಮಾಡ್ತೀರಾ ಅವಾಗ ಎಣಿಸ್ಕೊಳ್ಳಿ ಸೌತ್ ಈಸ್ಟ್ ಕಾರ್ನರ್ನ ಡೋರನ್ನು ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ ಆನಂತರ ಸೌತ್ ವೆಸ್ಟ್ ಕಾರ್ನರ್ ಡೋರನ್ನಂತೂ ಅವಾಯ್ಡ್ ಮಾಡಿ ಸೌತ್ ಈಸ್ಟನ್ನಾದರೂ ಮ್ಯಾನೇಜ್ ಮಾಡ್ಬೋದು ಸೌತ್ ವೆಸ್ಟನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಗೋಲ್ಲ ಯಾರೆಲ್ಲ ಸೌತ್ ವೆಸ್ಟ್ ಡೋರ ಡೋರನ್ನು ಪಡ್ಕೊಳ್ತಾರೆ ಅದು ಕೂಡ Идро ли? ಫ್ಲಾಟ್ ಮಾಡ್ಕೊಂಡಾಗ ಫ್ಲ್ಯಾಟಲ್ಲಿ ಸೌತ್ ಈಸ್ಟ್ ಡೋರನ್ನು ನೀವು ಅನುಸರಿಸ್ತೀರಾ ಸೌತ್ ಈಸ್ಟ್ ಸಾರಿ ಸೌತ್ ವೆಸ್ಟ್ ಡೋರನ್ನು ಅಂದರೆ ಮೇಯ್ನ್ ಡೋರ್ ಸೌತ್ ವೆಸ್ಟಲ್ಲಿ ಬಂದಿದೆ ಅದನ್ನು ಫ್ಲ್ಯಾಟಾಗಿ ಪಡ್ಕೊಂಡು ನೀವು ಜೀರೋ ಆಗಿಬಿಡ್ತೀರಾ ಓಕೆ ಎದ್ದದೆಲ್ಲ ಕಳ್ಕೊಳ್ತೀರಾ ಆ ಮನೆ ಯಜಮಾನ ಜೀರೋಗೆ ಬಂದಿರ್ತಾರೆ ಬಹಳಷ್ಟು ತೊಂದರೆಗಳನ್ನು ಸಂಬಂಧಗಳಲ್ಲಿ ತೊಂದರೆಗಳನ್ನು ಆನಂತರ ವಿಶೇಷವಾಗಿ ಏನು ಪ್ರತಿಬೆಂಟ ಅದು ಮುಂದುವರ್ಲಿಕ್ಕೆ ಬಿಡೋದಿಲ್ಲ ಒಟ್ಟಾರೆ ಜೀರೋ ಜೀರೋ ಲೆವೆಲ್ಗೆ ಬಲಿಗೆ ಸ್ಟಾರ್ಟ್ ಆಗ್ತೀರಾ ನೈಋತ್ಯದಲ್ಲಿ ಡೋರನ್ನು ಪಡ್ಕೊಂಡಾಗ ಬಿ ಕೇರ್ಫುಲ್ ಆನಂತರ ವಾಯುವ್ಯದಲ್ಲಿ ಪರವಾಗಿಲ್ಲ ಈಶಾನ್ಯದಲ್ಲಿ ಪರವಾಗಿಲ್ಲ ಸೌತ್ ಈಸ್ಟಲ್ಲಿ ಮ್ಯಾನೇಜೇಬಲ್ ತೊಂದರೆ ಇಲ್ಲ ಅಂತ ಹೇಳಬೋದು ಮ್ಯಾನೇಜೇಬಲ್ ಅಂತ ಹೇಳುವ ಓಕೆನಾ ಇದು ನೀವು ಫ್ಲಾಟ್ ಖರೀದಿ ಮಾಡುವಾಗ ಅದೇ ನೀವು ಇಂಡಿವಿಜುವಲ್ ಮನೆ ಮಾಡಿದಾಗ ಇಲ್ಲಿ ಡೋರ್ ಮಾಡ್ಕೊಳ್ಳಿ ಉತ್ತರದಲ್ಲಿ ಡೋರ್ ಮಾಡಿ ಅಥವಾ ಪೂರ್ವದಲ್ಲಿ ಡೋರ್ ಮಾಡಿ ಪರವಾಗಿಲ್ಲ ಈ ಎರಡು ಜಾಗ ಅದು ಸಿಕ್ಕಿಲ್ಲ ಅಂದಾಗ ದಕ್ಷಿಣದಲ್ಲಿ ಮಧ್ಯಭಾಗದಲ್ಲಿ ಡೋರ್ ಮಾಡ್ಕೊಳ್ಬಹುದು ಅದು ಸಿಕ್ಕಿಲ್ಲ ಅಂದಾಗ ಪಶ್ಚಿಮದಲ್ಲಿ ಮಧ್ಯಭಾಗದಲ್ಲಿ ಡೋರ್ ಮಾಡ್ಕೊಳ್ಬೋದು ಇಲ್ಲಿ ಈ ಪಾರ್ಟ್ ಈ ಪಾರ್ಟ್ ಈ ಪಾರ್ಟ್ ಈ ನಾಲ್ಕು ಪಾರ್ಟಲ್ಲಿ ಡೋರ್ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ನಿಮಗೆ ಸಾಧ್ಯತೆ ಉಂಟು ಅವಕಾಶ ಕೂಡ ಉಂಟು ಎಲ್ಲ ರೀತಿಯ ರಿಸಲ್ಟ್ ಕೂಡ ಅದರ ಮುಖಾಂತರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಲೈಫನ್ನು ಎಂಜಾಯ್ ಮಾಡ್ತೀರ ತುಂಬಾ ಚೆನ್ನಾಗಿದ್ರೆ ಪರವಾಗಿಲ್ಲ ಈಗ ಗೊತ್ತಾಯ್ತು ನಿಮಗೆ ರೈಟಾ ಓಕೆನಾ ಹಾಗಾದ್ರೆ ಯಾವಾಗ ನಾರ್ತ್ ಈಸ್ಟ್ ಅನ್ನೋ ಡಿಸ್ಟರ್ಬೆನ್ಸ್ಗಳಾಗುತ್ತೆ ಯಾವಾಗ ಜಾತಕದಲ್ಲಿ ಕೇತು ದಶೆ ನಡೆದಾಗ ಆಗ ಕೂಡ ಪ್ರಾಬ್ಲಮ್ ಆಗುತ್ತೆ ಆನಂತರ ಜಾತಕದಲ್ಲಿ ಗುರು ದಶೆ ನಡೆದಾಗ ಕೂಡ ಪ್ರಾಬ್ಲಮ್ ಆಗುತ್ತೆ ವಿಶೇಷ ರೀತಿ ತೊಂದರೆಗಳನ್ನು ಅನುಭವಿಸ್ತೀರಾ ನ್ಯೂರೊಲಜಿಕಲ್ ಪ್ರಾಬ್ಲಮನ್ನು ಅನುಭವಿಸ್ತೀರ ಕೆಲವರಿಗೆಲ್ಲ ಕ್ಯಾನ್ಸರ್ ಆಗಿರ್ತದೆ ಗುಣಪಡಿಸ್ಲಿಕ್ಕೆ ಆಗದಂಥ ಕಾಯಿಲೆ ಬಂದಿರ್ತದೆ ಅದೆಲ್ಲವೂ ಕೂಡ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಡೀ ದೇಹಕ್ಕೆ ಪಸರಿಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಮೆಂಟಲೇ ಕ್ಲಾರಿಟಿ ಇಲ್ಲ ಮೈಂಡೇ ಸರಿ ಇಲ್ಲ ಮಾನಸೇ ಸರಿ ಇಲ್ಲ ಐಡಿಯಾಸೇ ಇಲ್ಲ ಹೇಗೆ ಹೋಗಬೇಕು ಗೊತ್ತಾಗೋದಿಲ್ಲ ದಾರಿನೇ ಕಾಣ್ತಾ ಇಲ್ಲ ಅದನ್ನು ಬ್ಲಾಕ್ ಮಾಡಿಟ್ಕೊಂಡಿದ್ದೀರಾ ಅದನ್ನು ನೀವು ಎಲ್ಲೋ ಒಂದು ಕಡೆ ಪಡಿಸಿ ಇಟ್ಕೊಂಡಿದ್ದೀರಾ ಅದಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಆಗ ಹಾಗಾದರೆ ಏನು ಮಾಡಬೇಕು ನಾರ್ತ್ ಈಸ್ಟ್ ಕಾರ್ನರ್ ಗೊತ್ತಾಯ್ತ ತಕ್ಕ ಮಟ್ಟಿಗೆ ಈಗ ಓಕೆನಾ ಅದಕ್ಕೆ ಅಲ್ಲಿ ಪಾರ್ಕಿಂಗ್ ಎಲ್ಲ ಕೊಡಲಿಕ್ಕೆ ಹೋಗಬಾರ್ದು ಆ್ಯಕ್ಚುಲಿ ಅಲ್ವ ಈಗ ಕೆಲವ್ರಿಗೆ ಏನಾಗುತ್ತೆ ಅವನು ಮನೆ ಮಾಡ್ತಾರೆ ಬೇರೆ ಜಾಗನೇ ಇಲ್ಲ ಅನಿವಾರ್ಯ ಅಂದಾಗ ಪಾರ್ಕಿಂಗ್ ಕೊಡ್ಬೋದು ಬಟ್ ಅಲ್ಲಿ ಗಾಡಿ ನಿಲ್ಲಿಸೋದು ಒಳ್ಳೆ ಲಕ್ಷಣ ಅಂತೂ ಖಂಡಿತ ಅಲ್ಲ ರೈತನೇ ಗಾಡಿ ನಿಲ್ಲಿಸೋದು ಯಾಕಂದರೆ ಮೈಂಡ್ ಓಡ್ತಾನೆ ಇರ್ತದೆ ಮತ್ತು ಮೈಂಡ್ಗೆ ರಿಲ್ಯಾಕ್ಸ್ ಆಗಲಿಕ್ಕೆ ಬಿಡುವುದಿಲ್ಲ ಮೈಂಡ್ ಅಷ್ಟು ಡೆಸ್ಟ್ರಾಯ್ ಆಗಲಿಕ್ಕೆ ಶುರು ಆಗುತ್ತೆ ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಈ ಪಾರ್ಟಲ್ಲಿ ನೀವು ನೀವು ಪಾರ್ಕಿಂಗ್ ಮಾಡಿ ಪಾರ್ಕಿಂಗ್ ಎಲ್ಲಿ ಮಾಡಬೇಕು ನಾರ್ತ್ ವೆಸ್ಟಲ್ಲಿ ಪಾರ್ಕಿಂಗ್ನ ಜಾಗನೇ ನಾರ್ತ್ ವೆಸ್ಟ್ ಕಾರ್ನರ್ ಸೊ ನಾರ್ತ್ ವೆಸ್ಟ್ ಪಾರ್ಕಿಂಗನ್ನು ಮಾಡ್ಕೊಳ್ಬೋದು ಈಗ ಬಿಲ್ಡಿಂಗ್ ಉಂಟು ಅಂದಾಗ ಅವ್ರು ಕೆಳಗಡೆ ಪಾರ್ಕಿಂಗ್ ಕೊಟ್ಟಿರ್ತಾರೆ ಆ ವಿಷಯನೇ ಬೇರೆ ಇಲ್ಲಿಯ ವಿಷಯನೇ ಬೇರೆ ಇಂಡಿವಿಜುವಲ್ ಮನೆ ವಿಷಯ ವಿಷಯನೇ ಬೇರೆ ಈಗ ತಕ್ಕ ಮಟ್ಟಿಗೆ ಅರ್ಥ ಆಯಿತು ನಿಮಗೆ ನಾರ್ತ್ ಈಸ್ಟ್ ಕಾರ್ನರ್ ಅಂದ್ರೆ ಏನು ಯಾಕೆ ಅದರ ಇಂಪಾರ್ಟೆನ್ಸ್ ಏನು ಉಂಟು ತಕ್ಕ ಮಟ್ಟಿಗೆ ಗೊತ್ತಾಯ್ತಾ ನಿಮಗೆ ಲೈಫಲ್ಲಿ ಗ್ರೋತೆ ಬಂದಿಲ್ಲ ಅಲ್ವಾ ಗುರುತೆ ಅಲ್ವಾ ಯಾಕೆ ನಾರ್ತ್ ಈಸ್ಟ್ ಕಾರ್ನರ್ನ ಆಧಿಪತ್ಯ ಬಂದು ಗುರುವಿಗೆ ಇರುವಂಥದ್ದು ಹಾಗಾದ್ರೆ ಗುರು ಅಂದ್ರೆ ಗುರು ಅಂದರೆ ಆಕ್ಸಿಜನ್ ನೀವೇನು ಉಸಿರಾಡ್ತೀರಾ ಅದು ಬಂದು ಗುರು ಹಾಗಾದ್ರೆ ನಿಮಗೆ ಅಲ್ಲಿ ಬ್ಲಾಕ್ ಆದಾಗ ಉಸಿರಾಟ ಬಂದಾಯ್ತು ಈಗ ಉಸಿರಾಟಕ್ಕೆ ಪ್ರಾಬ್ಲಮ್ ಆಯ್ತಾ ಉಸಿರಾಟಕ್ಕೂ ತೊಂದರೆ ಆಗುತ್ತೆ ಮೆಂಟಲ್ ಇಲ್ಲಿಗೆ ಈ ಮೈಂಡ್ ಿಗೆ ಸಂಬಂಧಪಟ್ಟ ಆಕ್ಸಿಜನ್ ಹೋಗೋದೇ ಅಲ್ಲಿನೂ ತೊಂದರೆ ಆಗುತ್ತೆ ಹೊಟ್ಟೆಗೆ ಸಂಬಂಧಪಟ್ಟಂತ ತೊಂದರೆ ಆಗುತ್ತೆ ಎದೆಗೆ ಸಂಬಂಧ ತೊಂದರೆ ಆಗುತ್ತೆ ಅಸ್ತಮ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ನಿಮಗೆ ಬ್ರೀತಿಂಗ್ ಪ್ರಾಬ್ಲಮ್ ಅಸ್ತಮ ಪ್ರಾಬ್ಲಮ್ ಇದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಬೇಕಾ ಬೇಡ ತಾನೆ ಹಾಗಾದ್ರೆ ಇದನ್ನು ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಏನು ಸಮಸ್ಯೆ ಉಂಟಿಗೆ ಈಗ ನಿಮಗೆ ಟೆಕ್ನಿಕ್ ಈಗ ಏನಾಗುತ್ತೆ ಗೊತ್ತಾ ಈಗ ನಾರ್ತ್ ಈಸ್ಟ್ ಕಾರ್ನ ನಾನೀಗ ಇದನ್ನು ಕಾರ್ನರ್ನಲ್ಲಿ ಇದೆ ಅಂತ ಜಸ್ಟ್ ತೋರಿಸಿದ್ದು ಈಗ ನೀವು ಗೂಗಲ್ ಅರ್ಥಿಗೆ ಹೋದಾಗ ನಿಮ್ಮ ಮನೆಯನ್ನು ಗೂಗಲ್ ಅರ್ತಲ್ಲಿ ನೋಡಿದಾಗ ಅದರಲ್ಲಿ ಬರ್ತಕ್ಕಂಥ ನಾರ್ತ್ ಈಸ್ಟೇ ಬೇರೆ ಇರ್ತದೆ ಅಲ್ವಾ ಯಾತೋ ನಾರ್ತ್ ಈಚೆಗಡೆ ಟಿಲ್ಟ್ ಆದಾಗ ಅಲ್ವಾ ನಾರ್ತ್ ಪೂರ್ವಕ್ಕೆ ಟಿಲ್ಟ್ ಆದಾಗ ನಾರ್ತ್ ಈಸ್ಟ್ ಕಾರ್ನರ್ ಟಿಲ್ಟ್ ಆಗುತ್ತೆ ಆನಂತರ ನಿಮ್ಮ ಉತ್ತರ ಉತ್ತರ ಪೂರ್ವಕ್ಕೆ ಟಿಲ್ಟ್ ಆದಾಗ ನಾರ್ತ್ ಈಸ್ಟ್ ಕಾರ್ನರ್ಗಳು ಟಿಲ್ಟ್ ಆಗುತ್ತೆ ಆನಂತರ ಉತ್ತರ ಭಾಗ ಪಶ್ಚಿಮಕ್ಕೆ ಟಿಲ್ಟ್ ಆದರೂ ಕೂಡ ನಾರ್ತ್ ಈಸ್ನ ಟಿಲ್ಟ್ ಆಗಿರುತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಲೆಕ್ಕಾಚಾರ ತಗೊಳ್ಬೇಕಾದ್ರೆ ಮಹಾವಾಸ್ತು ತಜ್ಞರೇ ಬೇಕಾದಕ್ಕೆ ಬೇರೆ ಯಾರಿಂದ ಕೂಡ ಆಗೋದೇ ಇಲ್ಲ ಅದು ಅವ್ರಿಗೆ ಆ ಟೆಕ್ನಿಕ್ ಗೊತ್ತಿಲ್ಲ ರೈಟಾ ಗೂಗಲ್ ಅರ್ಥಲ್ಲಿ ಹೋಗಿ ಹೇಗೆ ಡಿಗ್ರಿಯನ್ನು ಪಡ್ಕೊಳ್ಬೇಕು ಗೂಗಲ್ ಅರ್ಥಲ್ಲಿ ಡಿಗ್ರಿಯನ್ನು ಪಡ್ಕೊಂಡು ಅದನ್ನು ನಕ್ಷೆ ಮಾಡಿ ಅದರಲ್ಲಿ ಗ್ರಿಡ್ಡನ್ನು ಇಟ್ಟು ನೀವು ಅದನ್ನು ಮ್ಯಾಪ್ ಬಿಡಿಸಿದಾಗ ಏನಾಗುತ್ತೆ ನಾರ್ತ್ ಈಸ್ಟ್ ಕಾರ್ನರ್ ಆ್ಯಕ್ಚುಲಿ ಎಲ್ಲಿಂದ ಬರ್ತಾ ಅಂತ ಕ್ಲಿಯರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಮೂಮೆಂಟಲ್ಲಿ ಅದನ್ನು ನೀವು ಸರಿ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಅಥವಾ ಸರಿ ಮಾಡಿಕೊಂಡಾಗ ಅದರಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಮಾನಸಿಕ ರೀತಿಯಲ್ಲಿ ಬರ್ತಕ್ಕಂಥ ಒಂದಷ್ಟು ಅಬ್ಸ್ಟಕಲ್ಸ್ ಒಂದಷ್ಟು ಸಮಸ್ಯೆಗಳು ಒಂದಷ್ಟು ತೊಂದರೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಓಕೆ ನನಗೆ ಅರ್ಥ ಆಯಿತೆ ನಿಮಗೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಪ್ಪ ಹಾಗಾದರೆ ಹಾಗಾದ್ರೆ ಈಗ ಸದ್ಯದಲ್ಲಿ ಏನು ಮಾಡ್ಬೋದು ಕ್ಲೀನ್ ಮಾಡಿಕೊಳ್ಳಿ ಅಷ್ಟೇ ಬೇರೆ ಏನು ಮಾಡುವ ಹಾಗಿಲ್ಲ ರೈಟ್ ತಾನೇ ಈಗ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಏನು ಗೊತ್ತಾ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಾರ್ತ್ ಈಸ್ಟಲ್ಲಿ ಅಂಚ್ಕೊಳ್ಳಿ ನಾರ್ತ್ ಈಸ್ಟಲ್ಲಿ ನೀವು ಕಬ್ಬಿಣದ ಸಾಮಾನುಗಳನ್ನು ಹಾಕಿಟ್ಟಿದ್ದೀರಾ ಅಂತ ಇಟ್ಕೊಳ್ಳೋ ಕಬ್ಬಿಣ ಸಾಮಾನು ಓಕೆನಾ ಅಲ್ಲಿ ಶನಿಯ ಸಾಮಾನು ಬಂದುಬಿಡ್ತೀಗ ತೋ ನಿಮಗೆ ಚಿಂತೆ ಏನು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೋ ಗೊತ್ತಿಲ್ಲಪ್ಪ ಕೆಲಸನೇ ಮುಂದುವರಿದಿಲ್ಲ ತಾನೆ ಎಲ್ಲೋ ಸ್ಟ್ರಕ್ ಆಗಿಬಿಟ್ಟಿದೆ ನಿಂತು ಹೋಗಿಬಿಟ್ಟಿದೆ ಮುಂದೇನೇ ಇಲ್ಲ ಹೋಗ್ಲಿಕ್ಕೇನಿಲ್ಲ ದಾರಿ ಕಂಡು ಯಾಕಂದರೆ ಶನಿಯೆಲ್ಲ ಬ್ಲಾಕ್ ಮಾಡಿ ಹಾಕಿರ್ತಾನೆ ಈ ಪರಿಸ್ಥಿತಿಯನ್ನು ಅಲ್ಲಿ ನಿರ್ಮಾಣ ಮಾಡಿರ್ತಾನಂತ ಇದು ವಿಷಯ ಅಂತ ಹೇಳ್ತೇನೆ ಓಕೆನಾ ಅದೇ ರೀತಿ ಅನ್ಸ್ಕೊಳ್ಳಿ ನಾರ್ತ್ ಈಸ್ಟಲ್ಲಿ ನೀವು ವಯರ್ಗಳನ್ನು ಹಾಕಿದ್ದೀರಿ ತುಂಡಾದ ವಯರ್ ಇರ್ಬೋದು ತುಂಡಾದ ಪೈಪ್ಸ್ ಇರ್ಬೋದು ತುಂಡಾದ ವಸ್ತುಗಳಿರ್ಬೋದು ತುಂಡಾದ ಯಾವುದೇ ವಸ್ತುಗಳು ತುಂಡಾದ ವಸ್ತುಗಳು ವಯರ್ ಪೈಪ್ಸ್ ಅದೆಲ್ಲ ಈಗ ಅಲ್ಲ ನಾರ್ತ್ ಈಸ್ಟಲ್ಲಿ ಇಟ್ಕೊಂಡ್ರಿ ತುಂಡಾದ ವಿಗ್ರಹ ಇಟ್ಕೊಂಡ್ರಿ ಈಗೇನಾಗುತ್ತೆ ಗೊತ್ತಾ ನೀವು ಒಂದು ಕೆಲಸಕ್ಕೆ ಹೋಗ್ತೀರಾ ಸ್ವಲ್ಪ ದಿನ ಮಾಡ್ತೀರಾ ಡ್ರಾಪ್ ಆಗುತ್ತೆ ಮತ್ತೊಂದು ಕೆಲಸಕ್ಕೆ ಹೋಗ್ತೀರಾ ಸ್ವಲ್ಪ ದಿನ ಮಾಡ್ತೀರಾ ಡ್ರಾಪ್ ಆಗುತ್ತೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಸ್ವಲ್ಪ ದಿನ ಡ್ರಾಪ್ ಆಗುತ್ತೆ ಯಾಕೆ ಅಲ್ಲಿ ತುಂಡಾದ ಪೈಪ್ಸ್ ಇರ್ತದೆ ತುಂಡಾದ ವಸ್ತುಗಳಿದೆ ತುಂಡಾದ ವಯರ್ ಇದೆ ತುಂಡಾದ ವಿಗ್ರಹ ಇದೆ ಅಥವಾ ತುಂಡಾದ ಅಲ್ಲಿ ಹಾಕ್ಕೊಂಡಿರೋದು ಅದಕ್ಕೋಸ್ಕರ ಈ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಈಗ ಪಾಪ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಅಲ್ವಾ ಅದು ಕಂಟಿನ್ಯೂ ಆಗಲಿಕ್ಕೆ ಯಾವುದನ್ನು ಕೂಡ ಬಿಡ್ತಾ ಇಲ್ಲ ಮೆಂಟಲಷ್ಟು ಡಿಸ್ಟರ್ಬೆನ್ಸ್ ಆಗಲಿಕ್ಕೆ ಶುರುವಾಗುತ್ತೆ ಇದು ಪರಿಸ್ಥಿತಿ ಅಂತ ಹೇಳ್ತೇನೆ ರೈಟ್ ತಾನೆ ಓಕೆನ ಗೊತ್ತಾಗುತ್ತೆ ಈಗ ಅದೇ ರೀತಿ ಅದು ಅದ್ಯಾಕೋ ಗೊತ್ತಿಲ್ಲಪ್ಪ ಅಲ್ಲಿ ಟಾಯ್ಲೆಟ್ ಬಂದ್ಬಿಡ್ತೀಗ ಈ ಪಾರ್ಟಲ್ಲಿ ಟಾಯ್ಲೆಟ್ ಬಂತೀಗ ನಿಮಗೆ ಗೊತ್ತೇ ಇಲ್ಲದಂತೆ ನಿಮಗೆ ಗೊತ್ತಿಲ್ಲ ಈಗ ನಾರ್ತ್ ಈಸ್ಟಲ್ಲಿ ಟಾಯ್ಲೆಟ್ ಉಂಟಂತ ಅದೇನೋ ಬಂದ್ಬಿಡ್ತು ನಿಮಗೆ ವಾಸ್ತು ಬಗ್ಗೆ ಕೂಡ ಗೊತ್ತಿಲ್ಲ ಅಥವಾ ವಾಸ್ತು ವಿಚಾರದಲ್ಲಿ ಹೇಳುವವರು ಕೂಡ ಇಲ್ಲ ಯಾವುದೇ ಕಾರಣಕ್ಕೂ ನಿಮಗೆ ನಿಮಗೆ ಅಲ್ಲಿ ಒಂದು ಗೈಡೆನ್ಸೇ ಸಿಕ್ಕಿಲ್ಲ ಅಂತ ಇಟ್ಕೊಳ್ಳೋಣ ಈಗೇನಾಗುತ್ತೆ ಗೊತ್ತಾ ಟಾಯ್ಲೆಟ್ ಬಂದುಬಿಡ್ದು ನಿಮಗೆ ಪ್ರತಿ ಹಂತದಲ್ಲಿ ಕೂಡ ಮೋಸ ಹೋಗ್ತೀರಾ ನೀವು ಒಬ್ಬರು ಹಿಡಿದು ಹಣಕಾಸಿನಲ್ಲಿ ಮೋಸ ಆಯಿತು ಬಿಸ್ನೆಸ್ಸಲ್ಲಿ ಮೋಸ ಆಯಿತು ಕಾರ್ಯಕ್ಷೇತ್ರ ಯಾರೋ ಕೆಲಸ ತೆಗೆಸ್ಕೊಡ್ತೇನೆ ಅಂತೇಳಿ ಅದರಲ್ಲಿ ಮೋಸ ಆಯಿತು ಈ ಮೋಸಗಳನ್ನೇ ನೋಡ್ತಾ ಹೋಗ್ತೀರಿ ನಾ ಮೋಸ 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 ಎಲ್ಲ ಕಡೆ ಕೂಡ ಮೋಸ ಬಲಿಕ್ಕೆ ಸ್ಟಾರ್ಟ್ ತೊ ಈಗ ಏನು ಮಾಡ್ತೀರಾ ಈಗ ಮತ್ತೆ ಸಮಸ್ಯೆ ಇದೆ ಸೊ ಅರ್ಥ ಮಾಡ್ಕೊಳ್ಳಿ ನಾನು ಹೇಳುವಂಥ ವಿಚಾರಗಳನ್ನು ರೈಟ್ ಅನ್ನೋದು ಸುಮ್ಮನೆಂತೂ ಹೇಳಿರೋದಿಲ್ಲ ಅಷ್ಟು ಎಕ್ಸ್ಪೀರಿಯನ್ಸ್ ಅಂತ ಇರುತ್ತೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಮಾತಾಡ್ತಿದ್ದೀನಿ ಹಾಗಾದ್ರೆ ಅದನ್ನು ಯಾವ ರೀತಿ ನೀವು ಅದನ್ನು ಮ್ಯಾನೇಜ್ ಮಾಡಬೇಕಾಗುತ್ತೆ ರೈಟ್ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಇವತ್ತು ಮಕ್ಕಳು ಚೆನ್ನಾಗಿರಬೇಕು ಗಂಡು ಮಕ್ಕಳು ಚೆನ್ನಾಗಿರಬೇಕು ಐಡಿಯಾ ಬರಬೇಕು ಚೆನ್ನಾಗಿರಬೇಕು ಲೈಫಲ್ಲಿ ಎಂಜಾಯ್ ಮಾಡಬೇಕು ಅಭಿವೃದ್ಧಿ ಬರಬೇಕು ಯಾವಾಗ ಗುರು ಡಿಸ್ಟರ್ಬೆನ್ಸ್ ಆಗ್ತಾನೆ ಅಭಿವೃದ್ಧಿನೇ ಆಗಲ್ಲ ಆಗ ಪ್ರಾಬ್ಲಮ್ ಆಯಿತು ತಾನೆ ಇದು ನಾರ್ತ್ ಈಸ್ಟ್ ಕಾರ್ನರ್ ಒಂದು ವಿಶೇಷತೆ ಅಂತ ಹೇಳ್ತಾನೆ ರೈಟ್ ತಾನೆ ಓಕೆನಾ ಗೊತ್ತಾಯ್ತು ನಿಮಗೆ ಓಕೆ ನೋಡಿ ನಾನು ಹೇಳಿದ ಬರೀ ಒಂದು ಕ್ಲೀನಾಗಿ ಇಟ್ಕೊಳ್ಳುವಂಥ ಇದೇ ಒಂದು ಟೆಕ್ನಿಕನ್ನು ಫಾಲೋ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಾರ್ತ್ ಈಸ್ಟ್ ಕೊರೋ ಕೆಲಸ ಮಾಡ್ತಾರೆ ಇನ್ನೇನು ಇರ್ತದಪ್ಪ ಇದರ ವಿಶೇಷತೆಗಳು ಖಂಡಿತ ನಿಮ್ಮ ಜೊತೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಬಟ್ ಸಮಯ ಮೀರ್ತು ಏನೂ ಮಾಡೋಕ್ಕಾಗಲ್ಲ ಆರದ್ದೇ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತು ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜ್ ವಲ್ಡ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಮ್ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾ ವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಳೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ 73533-61648